श्रीमन्मधीशवरदाखिलोकबन्धो श्रीश्रीनिवास जगदेकदैकसिन्धो श्रीदेवतागृहभुजान्तर दिव्यमूर्ते श्रीवेङ्कटाचलपदे तव सुप्रभातम्। ತಾಯೇ ಚಾಮುಂಡೇಶ್ವರಿ, ನಿನ್ನ ಆಶೀರ್ವಾದದಿಂದ ನನ್ಗೆ ಜಯ ಸಿಕ್ಕುತ್ತೆ. ನಿನ್ನ ದಯದಿಂದ ನಾನು ಪಾಸ್ ಆಗ್ಬಿಟ್ಟೆ, ಪಾಸ್ ಆಗ್ಬಿಟ್ಟೆ, ಪಾಸ್ ಆಗ್ಬಿಟ್ಟೆ. ಇದೇನಪ್ಪ ಇವತ್ತು ಇಷ್ಟು ಬೇಗ ಹೊರಟ್ಬಿಟ್ರಿ? ಹೌದಮ್ಮ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ.
ಮಧ್ಯಾಹ್ನ ನಾನು ಊಟಕ್ಕೆ ಬರೋದಿಲ್ಲ, ನನಗೋಸ್ಕರ ಕಾಯ್ಬೇಡಮ್ಮ. ಎಕ್ಸ್ಕ್ಯೂಸ್ ಮೀ, ಮಧ್ಯಾಹ್ನ ಊಟಕ್ಕೂ ಬರಲ್ಲ ನನ್ನ ಐಡಿಯಾ ಮೊದಲೇ ಹಾಕೊಂಡು ಟಿಫಿನ್ ಮಾಡ್ದೆ ಹೋಗ್ತಾ ಇದ್ರೆ ನಡೀರಿ ಮೊದಲು ಡೈನಿಂಗ್ ಟೇಬಲ್ಗೆ. ಒಂದ್ ನಿಮಿಷ ಬಂದ್ಬಿಡ್ತೀನಿ, ಹೋಗಿ ಬಿಟ್ಟಿರಾ. ಮಂಡಿ ಹತ್ರ 10 ಎಕರೆ ಜಮೀನು ತಗೊಂಡಿದ್ದೀನಿ, ಅದನ್ನ ರಿಜಿಸ್ಟರ್ ಮಾಡ್ಸೋಣ ಅಂತ ಹೇಳ್ತಾ ಇದ್ದೆ. ಮತ್ತೆ ಶುರು ಮಾಡ್ಕೊಂಡ್ರೆ ಯಾಕಪ್ಪ ಈ ಭೂಮಿ ಕಾಣಿ ಇರೋದು ಚಾಲ್ದ ನಮ್ಗೆ ಅಂತ ಮತ್ತೆ ಯಾಕೆ ಹೊರಹೊಸ್ಕೊಳ್ತಾ ಇದ್ದೀರಾ? ಮಾಡೋದು ಹೆಂಗೋಸ್ಕರ ನೋಡಿ, ಇದೇ ಬೇಡ ಅನ್ನೋದು ಅಂತ ನೋಡಿಪ್ಪ, ನಾನು ಸ್ಟ್ರಿಕ್ಟ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ ಮಗಳು ಅನ್ನ ಹೆಮ್ಮೆ, ನೀವು ನನಗೆ ತೋರಿಸೋ ಪ್ರೀತಿ ಎರಡೇ ನನಗ್ ಮುಖ್ಯ. ಅದು ನನಗೆ ಚೆನ್ನಾಗಿ ಗೊತ್ತಮ್ಮ. ಸ್ವೀಟ್ ಹೋಗಿದ್ದೀನಮ್ಮ. ಸುಜಾ ಇಲ್ಲಮ್ಮ? ಸುಜಾ ನಿಮ್ಮ ಅಣ್ಣ ನಿಂಗೆ ಏನ್ ತಂದಿದ್ದಾನೆ ನೋಡು. ಅಪ್ಪ ನಿಮ್ಮ ಆಶೀರ್ವಾದ ನನ್ನ ಪರೀಕ್ಷೆ ಪಾಸ್ ಮಾಡ್ಬಿಟ್ಟೆ, ಫಸ್ಟ್ ಕ್ಲಾಸ್ ಅಂತ ಪಾಸ್ ಮಾಡ್ಬಿಟ್ಟೆ. ನಾನು ಕೆಲ್ಸಕ್ಕೆ ಸೇರಿ ಸಂಪಾದನೆ ಮಾಡ್ತೀನಪ್ಪ. ನಮ್ ಸುಜಾ ಅವ್ರಿಗೆ ಮನೆಗೆ ಹೋಗಿ ಪಾಠ ಹೇಳ್ಬೇಕಾದ ಅಗತ್ಯ ಇಲ್ಲಪ್ಪ. ಅಮ್ಮ ಇನ್ಮೇಲೆ ನಮ್ ಕಷ್ಟ ಎಲ್ಲ ತೀರ್ ಹೋಗುತ್ತಮ್ಮ. ಸತ್ಯ, ಇವತ್ತಿಗೆ ನನ್ನ ಆಸೆ ಪೂರ್ತಿ ಆಯ್ತಪ್ಪ. ನಿನ್ನ ಆಸೆ ಮಾತ್ರ ಅಲ್ಲಮ್ಮ, ನನ್ನ ಆಸೆನ ಪೂರ್ತಿ ಮಾಡಿದ್ದಾನೆ ನಿನ್ ಮಗ. ಬನ್ನಿ ಸ್ವಲ್ಪ ಸರ್. ಅಯ್ಯೋ ಯಾಕೆ ನಾಟಕ ಪಡ್ಕೊಂಡು ಓಡ್ತೀಯಮ್ಮ? ನಮ್ಮ ಪ್ರಿನ್ಸಿಪಾಲ್ ಸಾಹೇಬ್ ಅವರು, ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ನಮ್ಮ ಮನೆ ದೇವರು. ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಕೂತ್ಕೊಳ್ಳೋದಿಲ್ಲ ರಾವಣ. ಈ ಸ್ಟೇಟ್ ಫಸ್ಟ್ ರ್ಯಾಂಕ್ ಇರಿಸಿ ನಮ್ಮ ಕಾಲೇಜ್ಗೆ ಪ್ರೆಸ್ಟೀಜ್ ತಂದಿದ್ದಾನೆ ನಿನ್ ಮಗ. ಅವನು ಬಿ ಇ ಡಿಗ್ರಿ ತಗೊಳ್ಳೋದಕ್ಕೂ ತಮ್ಮ ಅನುಗ್ರಹವೇ ಕಾರಣ. ಬಿನಲ್ಲಿ ಏನಿದೆ ಮಹಾರಾವಣ? ಹಿ ಈಸ್ ಗೋಯಿಂಗ್ ಟು ಸ್ಟಡಿ ಎಂ ಬಿ ಎ, ಗೊತ್ತಾಗಲಿಲ್ಲ ನನ್ಗೆ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನಮ್ಮ ಕಾಲೇಜ್ ಫೌಂಡರ್ ಪ್ರೆಸಿಡೆಂಟ್ ಮಿಸ್ಟರ್ ಲಕ್ಷ್ಮೀ ಪಟೇಲ್ ಇದಾರಲ್ಲ, ಇವನ ಫಾರಿನ್ ಕಳಿಸೋದು ಒಪ್ಕೊಂಡಿದ್ದಾರೆ. ಎಲ್ಲಾ ಏರ್ಪಾಡು ಆಗೋಗ್ಬಿಟ್ಟಿದೆ. ಇವ್ನ ಪಾಸ್ಪೋರ್ಟ್ ಒಂದು ಆಗೋಗ್ಬಿಟ್ರೆ ಇವನ್ ಹೊರಡೋದೊಂದೇ ಬಾಕಿ. ಕ್ಷಮಿಸಿ ಸರ್, ನಾನು ಫಾರಿನ್ ಹೋಗೋದು ಸಾಧ್ಯವಿಲ್ಲದ ಮಾತು. ಇಷ್ಟು ದಿವಸ ನಾನು ಓದಿ ಡಿಗ್ರಿ ತಗೋಬೇಕು ಅಂತ ನಮ್ಮ ತಂದೆ ತಮ್ಮ ಆರೋಗ್ಯ ಸರಿಯಲ್ಲಿದ್ರು, ಕಷ್ಟಪಟ್ಟು ದುಡ್ದು ಹೊಟ್ಟೆ ಬಟ್ಟೆ ಕಟ್ಟಿ ನನ್ನನ್ನು ಓದಿಸಿದ್ರು. ಅವ್ರ ಆರೋಗ್ಯ ಹಾಳಾಗೋದಕ್ಕೆ ನಾನೇ ಸರ್ ಕಾರಣ. ಇನ್ಮೇಲಾದ್ರೂ ಈ ಸಂಸಾರ ಜವಾಬ್ದಾರಿ ಹೊತ್ಕೊಂಡು ಅವ್ರಿಗೆ ವಿಶ್ರಾಂತಿ ಕೊಡಬೇಕಾದ ನನ್ನ ಕರ್ತವ್ಯ ಅಲ್ವೇ? ಅದಕ್ಕೆ ಆದಷ್ಟು ಬೇಗ ಯಾವ್ದಾದ್ರೂ ಕೆಲಸಕ್ಕೆ ಸೇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸರ್. ನಿನ್ನಂತಹ ಬುದ್ಧಿವಂತರು ಓದು ಮುಂದಕ್ಕೆ ಬರಬೇಕು ಅನ್ನೋದು ನನ್ನ ಆಸೆ ಇತ್ತು. ನೀ ಹೇಳೋದು ಒಂದ್ ಥರದಲ್ಲಿ ಸರಿನೆ, ಆದ್ರೆ ಈ ವಿಷಯ ಲಕ್ಷ್ಮೀಪತಿ ಹತ್ರ ಹೇಗೆ ಹೇಳೋದು? ಆ ವಿಷಯ ನನಗಿರಲಿ. ಐ ಮಸ್ಟ್ ರೆಸ್ಪೆಕ್ಟ್ ಯುವರ್ ಸೆಂಟಿಮೆಂಟ್ಸ್. ರಮಣ ನಾ ಬರ್ತೀನಿಪ್ಪ. ಶಿವಸ್ವಾಮಿ ಸರ್, ಶಂಕರ್ ಹತ್ರ ನಾನು ಮಾತಾಡ್ತೀನಿ. ಶಂಕರ್, ಬಾಗಿಲಿಗೆ ಬಂದು ಭಾಗ್ಯಲಕ್ಷ್ಮಿನ ಹೋಗುವಂತ ಕಳಿಸ್ಬಾರ್ದಪ್ಪ. ಬೇಕು ಅಂದ್ರೆ ಇಂಥ ಅವಕಾಶ ಎಲ್ಲರಿಗೂ ಮತ್ತೆ ಸಿಗುತ್ತೆಯೇ. ನಮ್ಮ ತಂದೆ ತಾಯಿಗಳು ಹೊಟ್ಟೆ ಬಟ್ಟೆ ಕಟ್ಟಿ ನನ್ನ ಇಷ್ಟು ದಿವಸ ಓದಿಸಿದ್ರು. ವೃದ್ಧಾರ್ಥದಲ್ಲಿ ಅವರು ನಾನು ನೆರವಾಗಿಲ್ವಲ್ಲ ಅಂತ ನಿನ್ನ ಮನಸ್ಸಿನಲ್ಲಿ ಇರಬಹುದು. ಈ ಕಷ್ಟ ಕಾರ್ಪಣ್ಯ ಬಡತನ ಇದೇನು ನಮಗೆ ಹೊಸದಲ್ವಲ್ಲೋ? ನೀನು ಜೀವಿತದಲ್ಲಿ ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ತೊಟ್ಟ ಕೆಲಸಕ್ಕೆ ಸೇರಬೇಕು ಅಂತ ನಾನು ಎಷ್ಟು ಕನಸುಗಳು ಕಂಡಿದ್ದೆ ಕಣೋ. ನನ್ನಿಂದ ಸಾಧ್ಯ ಆಗದೆ ಹೋಯ್ತು.
ಯಾರೋ ಪುಣ್ಯಾತ್ಮರು ದೇವರು ಬಂದ ಹಾಗೆ ಬಂದಿದ್ದಾರೆ, ಒಳ್ಳೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನೀವು ಸುಖವಾಗಿರೋದೇ ನನಗೆ ಎಷ್ಟೋ ಸಂತೋಷ ಕಣೋ. ಶಂಕರು ಎಷ್ಟು ದಿವಸವೇ ಈ ಸಂಸಾರ ನಿಭಾಯಿಸಿದಂತೆ, ಇನ್ನೊಂದು 2 ವರ್ಷ ನಿಭಾಯಿಸಲ ನಾನು ಹೇಗೋ ನಡೆಸ್ಕೊಡ್ತೀನಿ. ನನಗೋಸ್ಕರ ನಿನ್ನ ಭವಿಷ್ಯನ ಹಾಳು ಮಾಡ್ಕೊಳ್ಬೇಡಪ್ಪ. ನೀವು ಹೇಳ್ದ ಕೇಳ್ತೀನಪ್ಪ, ಸರಿಯಾ? ವೆರಿ ಗುಡ್ ಮೈ ಬಾಯ್. ನಾನು ಇವತ್ತೇ ಹೋಗಿ ಲಕ್ಷ್ಮಿ ಪತಿ ಹೇಳ್ಬಿಟ್ಟು ಮುಂದೆ ತಗೋ ಏರ್ಪಾಡ್ನೆಲ್ಲ ನಾನು ಮಾಡ್ತೀನಿ. ಗಮನ, ಡೋಂಟ್ ವರಿ, ಯುವರ್ ಸನ್ ವಿಲ್ ಫ್ಲೈ ಟು ಅಮೆರಿಕಾ ವಿದಿನ್ 10 ಡೇಸ್. ಅಲ್ಲಿ ಟ್ರೇನ್ ಇಲ್ಲ ಹೋಗಿ ಹೇಳಿದ್ರೆ ಏರ್ಪೋರ್ಟ್ ನಲ್ಲಿ ಪೋಟ್ರೆ ಇಲ್ವಂತಮ್ಮ. ಅಣ್ಣ ತನ್ನ ಸಾಮಾನೆಲ್ಲ ತಾನೇ ಹೊತ್ಕೊಂಡು ಹೋದಂತೆ, ಪಾಪ ಅಲ್ವೇನಮ್ಮ. ಅಮ್ಮಮ್ಮ ಆ ಊರ್ನಲ್ಲಿ ಡ್ರೆಸ್ ನೋಡಿ ಗಂಡಸ್ರು ಯಾರು ಹೆಂಗಸ್ರು ಯಾರು ಅಂತ ಹೇಳೋಕೆ ಸಾಧ್ಯ ಇಲ್ವಂತೆ. ಎಲ್ರು ಒಂದೇ ತರ ಇರ್ತಾರಂತೆ ನೋಡೋಕೆ. ಸದ್ಯ ಹುಡುಗ ಅಂತ ಹುಡುಗಿಗೆ ಮಾತಾಡ್ಸಿ ಒದೆ ತಿನ್ಬೇಡ ಅಂತ ಅವನ ಕಾಂತ ಬರೀಬೇಕು. ನಮಸ್ಕಾರ ಲಕ್ಷ್ಮಿ ಪತಿ. ಏನುಬಿಟ್ಟಿದ್ದೀನಿ ಇವತ್ತು? ಚಪ್ಪಾ ಇಂಪಾರ್ಟೆಂಟ್ ಫೈಲ್ಸ್ ನೋಡ್ತಾ ಇದ್ದೇನೆ, ಕೆಲಸ ಟೈಮ್ ಇಲ್ಲ. ಬೀಂಗ್ ದಿ ಹೆಡ್ ಆಫ್ ಅನ್ ಇನ್ಸ್ಟಿಟ್ಯೂಷನ್ ನನಗೂ ಕೈ ತುಂಬಾ ಕೆಲಸ ಕಾರ್ಯಗಳಿದೆ ಅಯ್ಯಾ, ಅದು ಜ್ಞಾಪಕ ಇಟ್ಕೋ. ಅದಿರ್ಲಿ, ನಮ್ಮ ಕಾಲೇಜ್ ಎಕ್ಸ್ಟೆನ್ಷನ್ ವಿಷಯದಲ್ಲಿ ನಿಮ್ಗೊಂದು ಪ್ಲಾನ್ ಕಳಿಸಿದ್ದೆ. ಒಪ್ತು ಹಣಕ್ಕೂ ಏರ್ಪಾಡ್ ಮಾಡಿದ್ದೀನಿ, ಯು ಕ್ಯಾನ್ ಗೋ ಅಹೆಡ್. ವೆರಿ ಗುಡ್, ಥ್ಯಾಂಕ್ ಯು. ಶಂಕರಿಂದ ಕಾಗದ ಮತ್ತಯ್ಯಾ? ಪೋಸ್ಟ್ಮನ್ ರಾಮನವ್ರ ಮಗ ಶಂಕರಿಂದ. ಶಂಕರ್ ಹೇಗಿದ್ದಾನಂತೆ? ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದಾನೆ. ನಿನಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ದಾನೆ. ಚೆನ್ನಾಗಿ ಓದ್ತಾ ಇದ್ದಾನಂತೆ, ಬಹಳ ಚೆನ್ನಾಗಿ ಓದ್ತಾ ಇದ್ದಾನೆ. ಅದಲ್ಲದೆ ಹಿ ಹ್ಯಾಸ್ ಬಿಕಮ್ ದ ಅನ್ರೈವಲ್ ಚಾಂಪಿಯನ್ ಇನ್ ಸ್ಪೋರ್ಟ್ಸ್. ಎಷ್ಟೇ ಆಗ್ಲಿ, ನೀನ್ ರೆಕಾರ್ಡ್ ಮಾಡಿದ ಹುಡುಗ ತಾನೆ ಇವತ್ತಿಟ್ಟಿದ್ದ. ವೆರಿ ಗುಡ್. ನಾನು ಇಲ್ಲಿಂದ ಕಳಿಸುವಾಗಲೇನೋ, ಅವರಿಂದ ನಮ್ಮ ದೇಶಕ್ಕೆ ಉಪಯೋಗವಾಗಲೇನೋ ಒಳ್ಳೆ ಉದ್ದೇಶದಿಂದ ಕಳಿಸ್ತೀನಿ. ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಶ್ರೀಮಂತಿಗೆ ಮಾರು ಹೋಗಿ ಅವ್ರು ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಇವನೇನ್ ಮಾಡ್ತಾನೋ? ಎಲ್ರೂ ಹಾಗಿರ್ಬೋದು, ಆದ್ರೆ ನಮ್ ಶಂಕರ ಹಾಗಲ್ಲ. ದ ಬಾಯ್ ಇಸ್ ಗುಡ್ ನೇಚರ್. ಲೆಟ್ ಅಸ್ ವೇಟ್ ಅಂಡ್ ಸಿ. ಯಾಕಲ್ ನಿಂತ್ಕೊಂಡೆ? ಅಪ್ಪ, ನಾಳೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಪಿಕ್ನಿಕ್ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಾನು ಸ್ವಲ್ಪ ಹೋಗ್ಬಿಟ್ಟು ಬರ್ಲ? ಏನು ಸ್ವಲ್ಪ ಹೋಗೋದು ಅಂತಂದ್ರೇನು? ಹೌದು ಅಪ್ಪ, ಹಾಗೆ ಸ್ವಲ್ಪ ನಮ್ ದೊಡ್ಡ ಗಾಡಿನೂ ತಗೊಂಡ್ ಹಾಕ್ಲ? ಡ್ರೈವರ್ ರಜಾ ಮೇಲೆ ಹೋಗಿದಾನಲ್ಲಮ್ಮ. ನಾನೇ ಡ್ರೈವ್ ಮಾಡ್ತೀನಿ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕಮ್ಮ. ನೀನೇನೋ ಜಾಣೆ, ಆದ್ರೆ ಓಡಾಡೋ ಜನ ಇದ್ದಾರಲ್ಲ ಡಾಕ್ಟ್ರು. ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿಮ್ಮ, ನಾನ್ ಮಾತ್ರ ನಮ್ಮಪ್ಪ ಯಾರ ಮದ್ವೆ ಆಗೋ ಅಂತಾರೋ ಅವ್ರನ್ನೇ ಮದ್ವೆ ಆಗೋದು. ಈ ಲವ್ ಗೆ ಮ್ಯಾರೇಜ್ ಅಲ್ಲ, ನನ್ನ ನಂಬಿಕೆನೇ ಇಲ್ಲ. ಎದುರು ಮನೆ ಶಾಮಣ್ಣ ಅವ್ರ ಮಗಳ ಮದುವೆ ಬರೋ ಸೋಮವಾರವೇ ನಿಶ್ಚಯವಾಗ್ಬಿಟ್ಟಿದ್ಯಂತೆ. ಮನೆ ಹತ್ತಿರದಲ್ಲೇ ಬಸ್ ಹೋಗುತ್ತಂತೆ. ನಾವಿಬ್ರು ಖಂಡಿತವಾಗಿ ಬರ್ಲೇಬೇಕು ಅಂತ ಆಟ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೀವೇನ್ ಹೇಳಿದ್ರಿ? ಅವ್ರ ಅಷ್ಟು ಬಲವಂತವಾಗಿ ಕರೀತಾ ಇರ್ಬೇಕಾದ್ರೆ ಬೇಡ ಅನ್ನೋಕ್ಕಾಗತ್ತೆ. ನಾವಿಬ್ರು ಬರ್ತೀವಿ ಅಂತ ಒಪ್ಕೊಂಡೆ. ಬೇರೆ ಅಲ್ಲ, ಅವಳು ನನ್ನ ಮನೇಲಿ ಇದ್ದಾಳೆ. ಮಾತಾಡ್ತಾನೆ ನೋಡು.
ಬೇಡ ಸುಜಾ ಸುಜಾ ನಾನು ಈಗಲೇ ಹೊರಟು ಬಂದ್ಬಿಡ್ತೀನಮ್ಮ ನೀನ್ ಬರೋದು ಬೇಡ ಅಂತ ತಿಳಿಸೋಕೆ ಅಣ್ಣ ನಾನು ಮಾತಾಡಿದ್ದು ನೀನೇನಮ್ಮ ಹೇಳ್ತಾ ಇದೀಯ ಹೌದು ಶಂಕರ್ ನೀ ಇಲ್ಲಿಗೆ ಬರಬೇಕು ಅನ್ನೋ ಆಸೆ ನ್ಯಾಯ ಆದ್ರೆ ನೀ ಓದೋದನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ರೆ ನಿನ್ ತಂದೆ ತಾಯಿಗಳು ಪುನಃ ಬದುಕು ಬರ್ತಾರೇನು ಶಂಕರ್ ನಿನ್ ತಂದೆ ಸ್ಥಾನದ ನಾನಿದ್ದೀನಿ ಸುಜಾದ ಉಪಕ್ಷಮ ನಂತು ಅವಳು ಮದುವೆ ಮಾಡಿಸೋ ಕರ್ತವ್ಯ ನಂದಾಗಿರ್ಲಿ ಒಂದು ಮಾತ್ರ ಮರಿಬೇಡ ನೀನು ಓದೋದನ್ನ ಮುಗಿಸ್ಬೇಕು ನೀ ತಂದೆ ಆಸೆಯನ್ನು ಪೂರೈಸಬೇಕು ಮರಿಬೇಡ ಗೊತ್ತಾಯ್ತಾ ಸರ್ ನನಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್ ಯಾವುದೆಲ್ಲ ನಿಮ್ಮ ಮಕ್ಕಳಾಗಿದ್ವು ಅದಕ್ಕೆ ನೀವು ನಮ್ಮ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿದ್ದೀರಿ ನಿಮ್ಮ ಉಪಕಾರನ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ ಸರ್ ಶಂಕರ್ ನೋ ಫಾರ್ಮ್ಯಾಲಿಟೀಸ್ ವಿತ್ ಮೀ ಮೈ ಬಾಯ್ ಲೆಟ್ ನಾಟ್ ದಿಸ್ ಸ್ಯಾಡ್ ಇನ್ಸಿಡೆಂಟ್ಸ್ ಕಮ್ ಇನ್ ದ ವೇ ಆಫ್ ಯುವರ್ ಸ್ಟಡೀಸ್ ಚೆನ್ನಾಗಿ ಓದಿ ಪಾಸ್ ಮಾಡಪ್ಪ ಅಷ್ಟೇ ಸಾಕು ನನಗೆ ರೈಟ್ ಗುಡ್ ಬೈ ಗುಡ್ ಬೈ ಯಾವಾಗ್ಲೋ ಬಂದೆ ಈಗ ತಾನೇ ಬರ್ತಾ ಇದ್ದೀನಿ ಅದ್ ಗೊತ್ತಾಗ್ತಾ ಇದೆಯಲ್ಲ ಟೆಲಿಗ್ರಾಮ್ ಕೊಟ್ಟಿದ್ರೆ ಏರ್ಪೋರ್ಟಿಗೆ ಬರ್ತಾ ಇರ್ಲಿಲ್ಲ ಆಗಲ್ಲ ನನ್ ತಂಗಿ ಕಣ್ಣುಗಳು ಆಶ್ಚರ್ಯದಿಂದ ಅರಳೋದನ್ನ ನೋಡ್ಬೇಕು ಅಂತ ಈಗ ಪ್ರತ್ಯಕ್ಷವಾಗ್ಬಿಟ್ಟಿ ಕವಿ ಮಹಾರಾಜ್ರೆ ಕುಕ್ಕರ್ಸಿ ನನಗೇನ್ ತಂದಿದ್ಯೋ ಸರಿ ಹೋಯ್ತು ಇನ್ನು ಬಂದು ಕೂತ್ಕೊಳಕ್ಕಿಲ್ಲ ಆಗಲೇ ಸಾಲಗಾರತನ ಕೇಳಿಸ್ಕೊಳ್ಬಿಟ್ಟಿಲ್ಲ ಕೂತ್ಕೊಂಡ್ಮೇಲೆ ತಾನೇ ಕೇಳ್ತೀನಿ ಆ ದೊಡ್ಡ ಗುಣಕ್ಕೆ ಮೊದಲು ಥ್ಯಾಂಕ್ಸ್ ಅನ್ನು ಥ್ಯಾಂಕ್ ಯು ತಗೋ ಏನಿದು ಫಸ್ಟ್ ಕ್ಲಾಸ್ ಲೇಟೆಸ್ಟ್ ಕಟೋಲಾ ಸ್ಯಾರಿ ಯಾರಿಗ್ ಬೇಕೋ ಡೆಲ್ಲಿಲಿ ಇಷ್ಟು ಸುಂದರವಾದ ಗೊಂಬೆ ಸಿಗುತ್ತೆ ನನಗೊಂದು ಗೊಂಬೆ ತಂದು ಕೊಟ್ಕೊಡ್ದು ಸರಿ ಹೋಯ್ತು ಗೊಂಬೆ ಇಟ್ಕೊಂಡು ಆಡಕ್ಕೆ ನೀನು ಎಳೆ ಮಗು ಅನ್ಕೊಂಡ್ಬಿಟ್ಯಾ ಅನು ನೀ ಚಿಕ್ಕುಡಿ ಆಗಿದ್ದಾಗ ನಾನು ಈಗ ಹೊಸ ಹೊಸ ಬೊಂಬೆ ಎಲ್ಲ ತಂದು ಕೊಡ್ತಾ ಇದ್ದೆ ನೀ ಅದಕ್ಕೆ ಹೊಸ ಹೊಸ ಹೆಸರೆಲ್ಲ ಎತ್ತಿದ್ದಿಲ್ಲ ಅದು ನಾ ಇನ್ನೂ ಮರ್ತಿಲ್ಲ ಸರಿ ಅಪ್ಪ ಆಗಿದ್ದಾರೆ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ತೋರಿಸಿ ಏನಾಯ್ತು ಅವ್ರಿಗೆ ತುಂಬಾ ಸ್ಯಾಡ್ನೆಸ್ ಕಣ ಅಯ್ಯೋ ಈ ರಾಗನ ತೆರೆ ಹಿಡಬೇಕಣೆ ಏನ್ ಮಾಡ್ಬೇಕು ಸಿಗಪ್ಪ ವಂಡರ್ಫುಲ್ ಏನೇ ಒಂದೇ ಮೂನಲ್ಲಿ ರಾಗನ ಹಿಡ್ದಾಕ್ಬಿಟ್ಟ ಸರಿ ಯಾವಾಗ ಬಂದಿದ್ದೀನೋ ಈಗ ತಾನೇ ಬರ್ತಾ ಇದ್ದೀನಿ ಥ್ಯಾಂಕ್ಸ್ ತಲುಪ್ತು ಈ ಚೆಸ್ ಆಟಕ್ಕೆ ಕೂತ್ಬಿಟ್ರಿ ಅಂದ್ರೆ ಈ ಮನೆಗೆ ಮನೆನೇ ಯಾರು ಹಾಕ್ಕೊಡೋದು ಗೊತ್ತಾಗಲ್ಲ ನಿಮಗೆ ಬರೇ ಬರೇ ಸಿಗರ್ ಬಾರೆ ನಮ್ ಪ್ರಿನ್ಸಿಪಾಲ್ ಬರಲಿಲ್ಲ ಸ್ನೇಹಿತರು ಒಂದ್ ಎರಡ್ ಆಟಗಳನ್ನ ಮುಗದೇ ಹೋಯ್ತು ಇಬ್ರು ಕೂತ್ಬಿಟ್ರೆ ಕೆಲಸ ಬಾರೆ ಬಾರೆ ನಿಮ್ಮ ಅಪ್ಪನ ಹೇಗೆ ಬಿಲಿ ಬಿಲಿ ಓದಾಡ್ತಂತೆ ನೀನು ಅಯ್ಯೋ ಎಲ್ಲಿಂದ ಬಂದೆ ಹ್ಯಾಂಗ್ ಬಂದೆ ಯಾವಾಗ ಬಂದೆ ಯಾಕೆ ಬಂದೆ ಅಂತ ಕೇಳಿದ್ರೆ ಇಷ್ಟು ಯಾವಾಗ ಬಂದೆ ಯಾಕೆ ಬಂದೆ ಶ್ರೀಧರ್ನ ಯಾವಾಗ ಬಂದೆ ಊರಲ್ಲೆಲ್ಲ ಆರೋಗ್ಯ ತಾನೆ ಎಲ್ಲ ಆರೋಗ್ಯವಾಗಿ ತಪ್ಪ ನನಗೆ ಈ ಊರಲ್ಲೇ ಒಂದು ಇಂಟರ್ವ್ಯೂ ಇತ್ತು ಅದಕ್ಕೋಸ್ಕರ ಬಂದೆ ಅಂದ್ರೆ ಅಪ್ಪ ನೋಡಿ ನಿಮ್ಗೆ ಒಂದು ಲೆಟರ್ ಕಳಿಸ್ತೇನೆ ಸ್ನಾನ ಮಾಡಿ ಊಟಕ್ಕೆ ಚಿಕ್ಕಪ್ಪ ಚಿಕ್ಕಪ್ಪ ನಾನು ಪೋಸ್ಟ್ ಮ್ಯಾನ್ ಇದ್ದಾಗಿದ್ದೀನ ಇಲ್ಲ ಲಕ್ಸುರಿ ಟ್ಯಾಕ್ಸಿ ಅಪ್ಪ ಮಗಳು ಇಬ್ರು ಒಂದೇ ತರ ಇದೀನಿ ನೋಡಿ ಚಿಕ್ಕಪ್ಪ ನಿಮ್ಮ ಆರೋಗ್ಯ ಹೇಗಿದೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಗೊತ್ತಾಯ್ತು ಅಲೋ ನೀವು ಡೈಟಿಂಗ್ ಎಲ್ಲ ಸರಿಯಾಗಿ ನೋಡ್ಕೊತೀಯ ತಾನೆ ಸರಿಯಾಗಿ ನೋಡ್ಕೊಳ್ತಿರೋದ ಶ್ರೀಧರ್ ಏನ್ ಕೇಳುತ್ತೆ ಬಿಡುತ್ತಳ ಕಣ ನನ್ಗೆ ಹಸುವಿಂದೆ ಕಾಯಿಲೆ ನೋಡ್ದೇನಪ್ಪ ಇನ್ ಇಷ್ಟಿಷ್ಟು ಬರ್ಸೋಕಾಗುತ್ತಾ ಎರಡನೇ ಸಲ ಹಾರ್ಟ್ ಅಟ್ಯಾಕ್ ಆದ್ರೆ ಬಹಳ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ದಾರೆ ಇವನ್ನ ಸರಿಯಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಹೌದಾ ಏನಾದ್ರೂ ಓವರೇ ಕಣಪ್ಪ ನೋಡು ಹೇಗೇನ್ ಮಾಡ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪ ಇವಳು ಮದುವೆ ಮಾಡ್ಕೊಡ ಆ ಮಹಾನುಭಾವ ಇದನ್ನೆಲ್ಲ ಆ ದೇವರೇ ಕಾಪಾಡ್ಬೇಕು ಯಾಕಂದ್ರೆ ಬೆಳಗಿನ ಸಾಯಂಕಾಲ ತಗ ಗುಟ್ ಭಯಸ್ಟ್ರಲ್ ಚಿಕ್ಕಪ್ಪ ನನಗೇನಾರ ಅಕಸ್ಮಾತ್ ಕೆಲಸ ಸಿಕ್ಕಿ ನಾ ಈ ಊರಲ್ಲೇ ಇರ್ಬೇಕಾಗಂದ್ರೆ ಖಂಡಿತ ನಾ ನಿಮ್ಮಲ್ಲಿ ಇರಲ್ಲ ಅಂದ್ರೆ ಯಾಕಪ್ಪ ಮತ್ತೆ ಈ ಹಿಟ್ಲರ್ ಕೈ ಸಿಕ್ಕೊಂಡು ಬೆಳಗಿನ ಸಾಗತ ಏನ್ ಸಮಾಚಾರ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಯಾವ ಡ್ಯೂಟಿಗೆ ಸೇರ್ತಿ ಸೋಮವಾರ ದಿನ ಡ್ಯೂಟಿ ಸೇರ್ತಿ ಸೋಮವಾರ ಅಣ್ಣ ಇಲ್ಲೇ ಎಳ್ದಿರ್ತ ಟೈಮ್ ಇದೆ ಬಾ ಚಿಕ್ಕಪ್ಪ ಚಿಕ್ಕಪ್ಪ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ನಾನ್ ಕೆಲಸ ಸಿಕ್ಕಿದ್ರೆ ಪಾರ್ಟಿ ಕೊಡ್ಸಕ್ ನಾನು ಯಾವ ಪಾರ್ಟಿನ ಬಿಸ್ಕಿ ಪಾರ್ಟಿ ಇಲ್ಲ ಕೋಕಾ ಕೋಲಾ ಪಾರ್ಟಿ ಅದೆಲ್ಲ ಆಮೇಲೆ ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ ಅಪ್ಪಣೆ ಮಾತಾಯ್ ಬರ್ಲಾ
ಸೀದಾನಿ ಕೆಲಸ ಬೇರೆ ಸಿಕ್ಬಿಡ್ತು. ಇನ್ನಿವನಿಗೆ ಹೆಣ್ಣು ನೋಡಿ ಮದುವೆ ಮಾಡೋ ಜವಾಬ್ದಾರಿ ಅಣ್ಣ ನನ್ನ ತಲೆ ಮೇಲೆ ಹಾಕ್ಬಿಟ್ಟಿದ್ದಾನೆ. ನಾನು ಎಲ್ಲಿ ಹೋಗಲಪ್ಪ, ಯಾವ ಹೆಣ್ಣು ನೋಡ್ಲಿ ನಾನು? ಏನಮ್ಮ, ನಿಮ್ಮ ಸ್ನೇಹಿತರ ಪೈಕಿ ಮದುವೆಗೆ ಯಾರು ಇದ್ದಾರಿಯಾ? ಓ, ಬೇಕಾದಷ್ಟಿದ್ದಾರೆ, ರೆಡ್ಡಿ ಆಗಿದ್ದಾರೆ. ಬೇಕಾದಷ್ಟು ಬೇಡ, ಒಬ್ಬಳಿದ್ರೆ ಸಾಕು ಹೇಳು. ಸುಮ್ಮನೆ ಹಾಸ್ಯ ಕನ್ನಪ್ಪ. ನೋಡಿ, ಒಬ್ಬ ಹುಡುಗಿ ಇದ್ದಾಳೆ, ತುಂಬಾ ರೂಪವಂತೆ, ಗುಣವಂತೆ ಕೂಡ, ತಕ್ಕಮಟ್ಟಿಗೆ ಓದಿದ್ದಾಳೆ, ಆದ್ರೆ ಸ್ವತ್ತು ಜೀರೋ. ಅದಿದ್ರೂ ಪರವಾಗಿಲ್ಲ, ಗುಣವಂತೆ ಓದಲ್ಲ ಸಾಕು, ನಮ್ಗೆ ಅದು ಸಾಕು. ಯಾವ ಹುಡುಗಿ ಹೇಳು? ಸುಜಾತ. ಸುಜಾತ, ಯಾವ ಸುಜಾತ ಹೇಳು? ಅದೇ ಕಣಪ್ಪ, ನೀವು ಕಳಿಸ್ಕೊಟ್ರಲ್ಲ ಆ ಹುಡುಗನ ಫಾರಿನ್ಗೆ, ಮಿಸ್ಟರ್ ಶಂಕರ್ ಅವ್ರ ತಂಗಿ. ಅಯ್ಯೋ, ನಮ್ ಪ್ರಿನ್ಸಿಪಾಲ್ ಶಿವಸ್ವಾಮಿ ಅವ್ರ ಮನೆಯಲ್ಲ. ಕರೆಕ್ಟ್, ಆದ್ರೆ ಶ್ರೀಧರ್ ಒಪ್ಪಬೇಕಲ್ಲ. ಕಮ್ಮಂಗೆ ನೇನ್ ಕೇಳೋದು, ಕಟ್ಟೋ ತಾಳಿ ಅಂದ್ರೆ ಕಟ್ಬೇಕಪ್ಪ. ಈ ವಿಷಯನ ಮಿಸ್ಟರ್ ಶಂಕರ್ಗೆ ಬರ್ದು ತಿಳಿಸೋದು ವಾಸಿ. ನೀವು ಆ ಮಾತ್ರ ಹೇಳ್ಬೇಕೇನಮ್ಮ, ಆ ಹುಡುಗಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಕನ್ಯಾದಾನ ಮಾಡಲು ಅವರನ್ನ ಶಂಕರ್ ತಾನೆ. ನಾನು ಖಂಡಿತ ಬರೀತೀನಿ. ಮೈ ಓನ್ಲಿ ಸಿಸ್ಟರ್ ಇಸ್ ಗೆಟಿಂಗ್ ಮ್ಯಾರಿಡ್. ವಿಜಯ್, ನನ್ನ ತಂಗಿ ಮದುವೆ ನಿಶ್ಚಯ ಮಾಡಿದ್ದಾರೆ ಕಣೋ. ಅವ್ರು ಒಳ್ಳೆ ಕಡೆ ಕಣ್ಣು ನೋಡಿ ಮದುವೆ ಮಾಡ್ಬೇಕು ಅಂತ ನಮ್ಮ ತಂದೆ ತಾಯಿಗಳು ಕನಸು ಕಾಣ್ತಿದ್ರು ಕಣ. ಅವ್ರು ಮಾಡಿದ ಪುಣ್ಯನ ಏನೋ, ಅಂತೂ ಅವ್ರ ಮದುವೆ ನೆರವೇರ್ತಾ ಇದೆ. ಐ ಆಮ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಟುಡೇ. ಆದರೆ ಅವಳು ಕನ್ಯಾದಾನ ಮಾಡೋಕೆ ನಮ್ಮ ತಂದೆ ತಾಯಿಗಳು ಈ ಹೊತ್ತಲ್ಲಿ ಬದುಕಿದ್ದೆ ಅವ್ರ ಆನಂದ ಪಾರದೇ ಇರ್ತಾ ಇರಲಿಲ್ಲ. ಆದ್ರೂ ಏನಂತೆ, ಅವರ ಆತ್ಮಗಳು ಅಲ್ಲಿಂದಲೇ ಆಶೀರ್ವಾದ ಮಾಡ್ತವೆ. ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಕಣ. ನೋಡೋ, ಹಿಂಗಿ ಚಕ್ಕಿಟ್ಟುಬಿಟ್ಟೆ. ಲಕ್ಷ್ಮೀ ಪತಿ, ಈ ಚೆಸ್ ಆಟದಲ್ಲಿ ನೀ ಇನ್ನೂ ಮಗು ಕಣ. ಹೊಟ್ಟೆಲೋ ಕೈನ ಬಂದೆ. ಶಂಕರ್, ಪುನಃ ನೀನು ಅಮೆರಿಕಾಕ್ ಹೋಗ್ಬೇಕೆ? ನಿಮ್ ದೈದಿಂದ ಇದ್ದೊಬ್ಬ ತಂಗಿಗೂ ಆಗ್ಬೇಕು. ಇನ್ ನಾನು ಇಂಡಿಯಾದಲ್ಲಿ ಇದ್ದೇನ್ ಮಾಡ್ಬೇಕು ಹೇಳಿ? ಅದು ಅಲ್ಲದೆ ಅಲ್ಲಿ ಒಳ್ಳೆ ಕೆಲಸ ಬೇರೆ ಸಿಕ್ಕಿದೆ, ತಿಂಗಳಿಗೆ $1,000 ಸಂಬಳ ಸರ್. ಅದಕ್ಕೋಸ್ಕರ $1,000 ನಿಮಗೆ? ಐ ಆಮ್ ಡ್ಯಾಸಲ್ಡ್. ಯಾಕಪ್ಪ ಬಾಬಾ ಬಿಟ್ಕೊಂಡು ಕೇಳ್ತಾ ಇದೆ? ಇವನಿಗೇನೆ $1,000? $1,000 ಏನಪ್ಪ, ಇನ್ನೂ ಜಾಸ್ತಿ ಕೊಡ್ತಾರೆ. ಅದು ನಮ್ಮ ಇಂಡಿಯನ್ಸ್ಗೆ ಅಂತಂದ್ರೆ ಇವರಿಗೆಲ್ಲ ಬೇಕಾಗಿರೋದು ಇದೇ ತಾನೇ? ಓ, ಇದು ನನಗೆ ಹ್ಯಾಗ ಗೊತ್ತು ಅಂತ ಕೇಳ್ತಾ ಇದೀಯಾ? ನಾನು ಇದುವರೆಗೂ ಫಾರಿನ್ ಕಳಿಸ್ಕೊಟ್ಟವರಲ್ಲ ಹೆಚ್ಚು ಕಡಿಮೆ ಎಲ್ಲ ಇದೇ ಕೇಸ್ ಕಣಪ್ಪ, ಇದೇ ಕೇಸ್. ಏನ್, ನಮ್ಮ ದೇಶದ ಬುದ್ಧಿವಂತ ಹುಡುಗರು ಫಾರಿನ್ಗೆ ಹೋಗ್ಲಿ, ಹೆಚ್ಚಿನ ವಿದ್ಯಾಭ್ಯಾಸ ಹೊಂದ್ಲಿ, ತರಬೇತಿ ಹೊಂದ್ಲಿ, ಪುನಃ ನಮ್ಮ ದೇಶಕ್ಕೆ ಬರಲಿ, ಅಲ್ಲಿ ಸಂಪಾದಿಸಿದಂತ ಜ್ಞಾನದಿಂದ, ವಿದ್ಯೆಯಿಂದ, ತರಬೇತಿಯಿಂದ ನಮ್ಮ ದೇಶನೆಲ್ಲ ಉದ್ಧಾರ ಮಾಡಲಿ, 10 ಸಂಸಾರಕ್ಕೆ ನೆರವಾಗ್ಲಿ ಅಂತ ನಾವು ಸುಮ್ಮನೆ ಆಸೆ ಪಡೋದಷ್ಟೇ. ನನಗೂ ನಿನಗೂ ಆಸೆ ಇರ್ಬೋದು ಕಣೋ, ಏನು ಪ್ರಯೋಜನ? ಇದು ನೋಡು, $1,000. ಇದಕ್ಕೆಲ್ಲ ಸ್ವಲ್ಪ ತ್ಯಾಗ ಮಾಡೋ ಬುದ್ಧಿ ಇರ್ಬೇಕಣಪ್ಪ. ಎಲ್ಲಿದೆ ಬುದ್ಧಿ ಈಗಿನ ಕಾಲದ ಹುಡುಗರಿಗೆ? ರೈಟ್ ರೈಟ್. ತಾವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ ಸರ್, ನಾನು ಬರೀ ಸಂಬಳದಾಸರಿಗೆ ಮಾತ್ರ ಅಲ್ಲಿ ಕೆಲಸಕ್ಕೆ ಹೋಗ್ತಲ್ಲ ಸರ್. ನಾನು ಕಲ್ತಿರೋ ವಿದ್ಯೆಯಿಂದ, ಐ ಮೀನ್, ನಾನೇನೇನು ಸಾಧಿಸ್ಬೇಕು ಅಂತಿದ್ದೀನೋ, ಯಾವ್ಯಾವ ಪ್ರಯೋಗಗಳು ಮಾಡಬೇಕು ಅಂತಿದ್ದೀನೋ, ಅದು ಕೆಲಸ ಇದೆ ಅವಕಾಶ ನಮ್ಮ ದೇಶದಲ್ಲಿ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮಿ ಸರ್, ನನಗೆ ಹಣ ಮುಖ್ಯ ಅಲ್ಲ ಸರ್, ಐ ವಾಂಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಡು ಯು ರಿಯಲಿ ಮೀನ್ ವಾಟ್ ಯು ಸೇ? ಅನ್ಡೌಟೆಡ್ಲಿ. ಇಫ್ ದಟ್ ಈಸ್ ಯುವರ್ ಇಂಟೆನ್ಷನ್, ಐ ವಿಲ್ ಕ್ರಿಯೇಟ್ ಅನ್ ಆಪರ್ಚುನಿಟಿ ಫಾರ್ ಯು. ನೀನು ಏನೇನು ಪ್ರಯೋಗ ಮಾಡಬೇಕು ಅಂತಿದೆಯೋ, ಏನೇನು ಸಾಧಿಸಬೇಕು ಅಂತಿದೆಯೋ, ಅದಕ್ಕೆಲ್ಲದಕ್ಕೂ ನಾನು ಅವಕಾಶ ಮಾಡಿಕೊಡ್ತೀನಪ್ಪ. ಇದಕ್ಕೋಸ್ಕರ ನನ್ನ ಪೂರ ಆಸ್ತಿ ಬಂಡವಾಳ ಹಾಕೋಕ್ಕೂ ನನ್ನ ಸಿದ್ಧ. ಸರಿನಪ್ಪ, ಇದಕ್ಕಿಂತ ಇನ್ನೇನು ಬೇಕಯ್ಯ ನಿನಗೆ? ಸರಿ ಸರ್. ಅನು ಅನು, ಅವಕಾಶ ಕೊಡಿ ಅನ್ನೋ ಪುಣ್ಯಾತ್ಮ ಒಬ್ಬನಾರೋ ಸಿಕ್ಕದ್ದಲ್ಲ, ಸಂತೋಷ. ಬಾಮಾಯ್ತು. ಏನಪ್ಪ ಶಂಕರ್, ನೀನು ಪ್ರಯೋಗಗಳು ಮಾಡಬೇಕು ಅಂತ ಹೇಳಿದೆಲ್ಲ, ಅದರ ಬಗ್ಗೆ ಏನಾರು ಮನಸ್ಸಿನಲ್ಲಿ ಪ್ಲಾನ್ ಇದೆಯಾ? ಅದೇನು ಅಂತ ಅನ್ನೋದು ಹೇಳಿದ್ರೆ ನಾನು ನಿನಗೆ ಇವಾಗ ಏನು ಒದಗಿಸ್ಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನೊಂದು ಕೈಗಾರಿಕೆ ಪ್ರಾರಂಭ ಮಾಡಬೇಕು ಅಂತಿದ್ದೀನಿ ಸರ್. ನಾವು ಇಲ್ಲಿ ತಯಾರು ಮಾಡೋ ವಸ್ತುಗಳು ವಿದೇಶಿ ಮಾರ್ಕೆಟ್ ಅನ್ನಬೇಕು, ಅವಳು ತಲೆ ಎತ್ತಿ ಮೆರಿಬೇಕು, ನಮ್ಮ ಕೈಗಾರಿಕೆ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸ್ಬೇಕು, ಇದೇ ನನ್ನ ಆಸೆ. ಓ, ಸಂತೋಷ ಮಾಡಪ್ಪ. ಅದಕ್ಕೆ ಅನುರಾಧ ಇಂಡಸ್ಟ್ರೀಸ್ ಅಂತ ಹೆಸರಿಡಬೇಕು. ಎಸ್ ಸರ್. ಅನು, ಅವತ್ತಿನ ದಿವಸ ಜಮೀನು ಗಿಮೀನು ಯಾಕೆ ಅಂತ ಪ್ರಶ್ನೆ ಕೇಳಿದೆಲ್ಲ,
ಆ ಪ್ರಶ್ನೆಗೆ ಇವತ್ತು ನಾನು ಉತ್ತರ ಹೇಳ್ತೀನಿ ಕೇಳು. ನಮ್ ಶಂಕರ್ ಅಲ್ಲಿ ಇಂಡಸ್ಟ್ರೀಸ್ ಪ್ರಾರಂಭ ಮಾಡ್ತಾ ಇದ್ದ, ಅದರಿಂದ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಎಷ್ಟು ಕುಟುಂಬಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನ ನೀನೇ ನೋಡ್ತಾ ಇದ್ರು. ಬೈ ಬೈ ಶಂಕರ್, ಶಿ ವಿಲ್ ಬಿ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಫಾರ್ ವರ್ಕ್ ಅಂತ. ನನ್ನ ಕೆಲಸ ಮುಗಿತು. ನಮ್ ಇಂಡಸ್ಟ್ರಿ ಸಂಬಂಧಪಟ್ಟ ಬ್ಲೂ ಪ್ರಿಂಟ್ಸ್ ಬಜೆಟ್ ಇವೆಲ್ಲ ಪ್ರಿಫರ್ ಮಾಡಿದ್ದೀನಿ, ಒಂದ್ ಸರ್ತಿ ನೋಡ್ಬಿಟ್ರೆ. ಅಯ್ಯೋ, ಅದೆಲ್ಲ ನಾನು ತೋರಿಸ್ಬಿಡಪ್ಪ, ಅನು ತೋರಿಸು. ಅವತ್ತೇ ನಾನು ಹೇಳಿದೀನಿ, ಶಿ ಇಸ್ ನಾಟ್ ಓನ್ಲಿ ಯುವರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬಟ್ ಆಲ್ಸೋ ಯುವರ್ ಬಾಸ್. ಒಂದ್ ಎರಡು ಆಟ ಆಡೋಣ ಕಣೆ. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಆಟ ಹಾಳಾಗೋತೀನಿ. ನಮ್ ಇಂಡಸ್ಟ್ರಿ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಇದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ಅಷ್ಟೇ ಶ್ರಮ ನಿಮ್ದು ಪಾಲಿದೆಯಲ್ಲ. ಏನೇ ಆದ್ರೂ ನೀವು ತೋರಿಸ್ತಾ ಇರೋ ಆಸಕ್ತಿ ಮೆಚ್ಕೋವಂತದೆ. ಪಾಪ, ಊಟ ತಿಂಡಿಗೂ ಗಮನ ಕೊಡದೆ ಕೆಲಸ ಮಾಡ್ತಾ ಇದ್ದೀರಾ. ಆಯ್ತು, ನಿಮ್ಗೆ ದುಡಿಮೆನೇ ದೇವ್ರು ಅಂತ ಕಾಣಿಸುತ್ತೆ ಅಲ್ಲ. ನಿಮ್ ತಂದೆಯವ್ರು ನನ್ನ ಮೇಲೆ ಅಷ್ಟೊಂದು ಭರವಸೆ ಇಟ್ಕೊಂಡು ಈ ಪ್ರಾಜೆಕ್ಟ್ ನಲ್ಲಿ ಇಷ್ಟೊಂದು ಹಣ ಹಾಕಿದ್ದಾರೆ, ಅವ್ರ ನಂಬಿಕೆ ನಡೆಸ್ಕೋಬೇಕಾದ್ದು ನನ್ನ ಕರ್ತವ್ಯ ತಾನೇ. Let us come to the point. ಇವತ್ತು ನಿಮ್ ಸ್ಯಾಲ್ರಿ ಡೇ ತಾನೆ? ಕೆಲಸಗಾರರದೆಲ್ಲ ಪೇಮೆಂಟ್ ಆಯ್ತು, ನಿಮ್ಗೆ ಎಷ್ಟು ಸ್ಯಾಲ್ರಿ ಹಾಕ್ಬೇಕು ಅಂತ ಗೊತ್ತಾಗದೆ ಹಾಗೆ ಬಿಟ್ಟಿದ್ದೀನಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ ಮೇಡಮ್, ನನಗೆ ಮುಖ್ಯವಾಗಿ ಬೇಕಾಗಿದ್ದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಅದ್ ನಂಗೆ ಸಿಕ್ಕಿದೆ. ಬಾಕಿ ವಿಷಯ ನನಗೆ ಅಷ್ಟು ಮುಖ್ಯ ಅಲ್ಲ. ಐ ಸಿ. ಹಾಗಾದ್ರೆ ಈ ವಿಷಯ ನಾನೇ ಒಂದು ನಿರ್ಧಾರಕ್ಕೆ ಬರೋಣವೇ? As you please. Right. ಏನಪ್ಪ ಇದು, ನಿನ್ನ ಪೇ ಚೆಕ್ ನ ನನ್ನ ಹೆಸರಿಗೆ ಎಂಡಾರ್ಸ್ ಮಾಡಿದ್ಯಲ್ಲ? ನನಗೊಂದು ಅರ್ಥ ಆಗೋದಿಲ್ಲ. ಈಗ ನಾನು ತಗೊಳ್ತಿರೋದು ಮೊಟ್ಟ ಮೊದಲನೇ ಸಂಬಳ ಸರ್. ಇವತ್ತು ನನ್ನ ತಂದೆ ಸ್ಥಾನದಲ್ಲಿರೋದು ನೀವು ತಾನೆ ಸರ್. ನಿಮ್ಮಿಂದ ನಾವು ಈ ಅಭಿವೃದ್ಧಿ ಸ್ಥಿತಿಗೆ ಬಂದಿರೋದು ಸರ್. ನೀವು ನಮ್ಮನ್ನು ಇಟ್ಟರು ಪ್ರೀತಿ ವಿಶ್ವಾಸಕ್ಕೂ ನೀವು ಮಾಡಿರೋ ಉಪಕಾರಕ್ಕೂ ಕೃತಜ್ಞತಾ ಸೂಚಕವಾಗಿ ಇದನ್ನು ಅರ್ಪಿಸ್ತಾ ಇದ್ದೀನಿ ಸರ್. ನಾವು ದಯವಿಟ್ಟು ಒಪ್ಕೋಬೇಕು. ಆಲ್ರೈಟ್, ಐ ವಿಲ್ ಅಕ್ಸೆಪ್ಟ್ ಇಟ್. ಆದ್ರೆ ಒಂದು ಮಾತು ಶಂಕರ್, ಇವತ್ತೇ ಹೋಗಿ ನಿನ್ನ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೇನೆ, ಅದರಲ್ಲಿ ಈ ಚೆಕ್ ಅನ್ನು ಡಿಪಾಸಿಟ್ ಮಾಡ್ತೇನೆ. ಅಲ್ಲಯ್ಯ, ನಾನೇನೇ ನಿನಗೆ ಸಹಾಯ ಮಾಡಿರೋದು, ನಿನಗೆ ದಾರಿ ತೋರಿಸ್ತೇ ಅಷ್ಟೇ. ಎಲ್ಲ ಲಕ್ಷ್ಮೀಪತಿಯಲ್ಲಿ ಬಂದು ಸಹಾಯ ಮಾಡಿರೋದು ಅದನ್ನ ನಾನು ಮರ್ತಿಲ್ಲ ಸರ್. ಅವ್ರನ್ನ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಇಂಡಸ್ಟ್ರಿ ಪ್ರಾರಂಭಿಸಿದಾರಲ್ಲ, ಆ ಇಂಡಸ್ಟ್ರಿ ಮುಂದಕ್ಕೆ ತಂದು ನನ್ನ ಕೆಲಸದ ಮೂಲಕ ಅವ್ರ ಕೃತಜ್ಞತೆ ತೋರಿಸ್ತೀನಿ ಸರ್. ಐ ಆಮ್ ಗೋಯಿಂಗ್ ಟು ಟೈಲ್ ಹಾ, ಐ ಆಮ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಮೈ ಸೆಲ್ಫ್ ಟು ಬಿಲ್ಡ್ ಅನುರಾಧ ಇಂಡಸ್ಟ್ರಿ. ಇಟ್ ವೇ ನೆಂಟು ನಷ್ಟು ಐ ವಿಲ್ ವರ್ಕ್ ವರ್ಕ್ ಅಂಡ್ ವರ್ಕ್. ಡಾಕ್ಟರ್, ನನಗೆ ಎರಡನೇ ಸತಿ ಅಟ್ಯಾಕ್ ಆಗ್ತಾ ಇರೋದು ಇದು. ಈ ಸಲ ನಾನು ಉಳಿಯೋದಿಲ್ಲ ಡಾಕ್ಟರ್, ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಯಾಕಿವೆಲ್ಲ? ಹುಚ್ಚುಚ್ಚಾಗಿ ಮಾತಾಡ್ಬೇಡಯ್ಯ, ಡಾಕ್ಟರ್ಗಿಂತ ನಿನಗೆ ಚೆನ್ನಾಗಿ ಗೊತ್ತಾಗತ್ತೇನೆಯ್ಯ. ಮಾತಾಡ ಬೇಗ ಆಲಸ್ಯ ಮಾಡ್ಕೋತಿದ್ಯ ಅಷ್ಟೇನೆ. ನೋಡು, ಅನೂಪ್ ಫೋನ್ ಮಾಡಿದ್ದೀನಿ, ಅವಳು ಈಗಲೇ ಬರ್ತಾಳೆ. ರೈಲು ಸ್ಟೇಷನ್ ಇಂದ ಹೊರಡೋದಕ್ಕೆ ಸಿಗ್ನಲ್ ಬಂದ್ಬಿಡ್ತು ಅಷ್ಟೇ. ನನ್ನ ಮಗಳು ಬಂದ್ಬಿಟ್ಲು, ಅವಳ ಹತ್ರ ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಅಯ್ಯೋ, ನೀನ್ಯಾಕಪ್ಪ ಹೋಗ್ತೀ?
ನೀನು ಬೇರೆ ನಾನು ಬೇರೆ ಏನಪ್ಪ ಶಂಕರ್ ಇಲ್ಲಿ ಶಂಕರ್ ಶಂಕರ್ ಮುಖ್ಯ ನಿನ್ ಕೈನಲ್ಲಿ ಮಾತಾಡ್ಬೇಕು ನಾನು ಕೂತ್ಕೋಪ್ಪ ಶಂಕರ್ ನನಗೆ ಹೆಚ್ಚಿಗೆ ಗೊತ್ತಿಲ್ಲ ಕೂತ್ಕೋಪ್ಪ ನಾನು ಹೇಳ್ತಾ ಇದ್ದೀನಿ ನಿನ್ನ ಫಾರನ್ನಿ ಕಳಿಸ್ತೆ ಅಂತಲೋ ಅಥವಾ ಬೇರೆ ರೀತಿ ಸಹಾಯ ಮಾಡಿದೆ ಅಂತಲೋ ಕೇಳ್ಕೋತಿಲ್ಲ ಯಾವಾಗ ನಿನ್ನ ಮಗಳು ನೋಡಿದ್ನೋ ಆಗ ನೀನೇ ನಮ್ಮನೆಗೆ ತಕ್ಕಂಡ ತೀರ್ಮಾನ ಮಾಡ ಅವಳು ಕೈ ಹಿಡಿದು ಉದ್ಧಾರ ಮಾಡಪ್ಪ ಅದು ನಿಂದ್ರ ತಂದೆಯಾಗಿ ನಿನ್ ಕೇಳ್ಕೊತಾ ಇದ್ದೀವಿ ಇದೊಂದು ಆಸೆ ನಡೆಸ್ಕೊಡಪ್ಪ ಸಾರ್ ನಾನಿದಕ್ಕೆ ಮುಂಚೆನೆ ಕಮಲಿನ ನನ್ನ ಮಗಳು ಬರಬೇಡ ಶಂಕರ್ ನನ್ನ ಮಗಳು ಮಾತ್ರ ನಿನಗೆ ಒಪ್ಪಿಸ್ತಾ ಇಲ್ಲಪ್ಪ ನನ್ನ ಮಾನ ಮರ್ಯಾದೆ ಅಂತಸ್ತು ಗೌರವ ಎಲ್ಲ ನಿನ್ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅನು ನಿನ್ನೊಂದು ಪ್ರಶ್ನೆ ಕೇಳ್ತೀನಿ ಮರ್ಮಾಚದ ಉತ್ತರ ಕೊಡ್ತೀಯಾ ನೀನ್ ನನ್ನ ಮದುವೆ ಆಗ್ತೀನಿ ಅಂತ ಯಾವತ್ತಾದ್ರೂ ಎದುರು ನೋಡಿದ್ಯಾ ಇಷ್ಟು ದಿವಸ ನಿನ್ನ ಆಫೀಸ್ ನಲ್ಲಿ ಒಬ್ಬ ಯಜಮಾನಿ ನಾನು ನಿನ್ ಕೈ ಕಡೆ ಕೆಲಸ ಮಾಡ್ತಾರೆ ಒಬ್ಬ ಇಂಜಿನಿಯರ್ ಅನ್ನೋ ದೃಷ್ಟಿ ನಡ್ಕೊಳ್ತಿದ್ದೆ ವಿನಃ ಐ ಮೀನ್ ಬೇರೆ ಯಾವ ದೃಷ್ಟಿಯಿಂದಲೂ ನೋಡಿರ್ಲಿಲ್ಲ ಇವತ್ತು ನಾವಿಬ್ರು ಗಂಡ ಹೆಂಡತಿಯರಾಗಿ ಮೊದಲನೇ ಫಲ ಮೊದಲು ರಾತ್ರಿ ಸಂಧಿಸ್ತಾ ಇದ್ದೀವಿ ಹೋ ಎಷ್ಟು ವಿಚಿತ್ರ ಈ ಜೀವನ ಅದಕ್ಕೆ ಅನ್ನೋದು ಮದುವೆ ಅನ್ನೋದು ದೈವ ನಿಯಾಮಕ ಅಂತ ಕರೆಕ್ಟ್ ಎಲ್ಲೋ ಇದ್ದ ಇಬ್ರು ಹೀಗೆ ಋಣಾನುಬಂಧದಿಂದ ದಂಪತಿಗಳಾಗಿ ಜೀವನಾದ್ಯಂತ ಸಂಗಾತಿಗಳಾಗಿರ್ಬೇಕಾಗುತ್ತೆ ಅಂತ ಒಂದು ಸಂಬಂಧ ಸಂತೋಷವಾಗಿರ್ಬೇಕಾದ್ರೆ ಅವರು ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಅಗತ್ಯ ಹೌದೋ ಅಲ್ವೋ ಖಂಡಿತವಾಗಿ ಅದಕ್ಕೆ ನನ್ನ ಜೀವನದಲ್ಲಿ ಹಿಂದೆ ನಡೆದ ಕೆಲವು ಘಟನೆಗಳನ್ನ ಇವತ್ತು ನಿನ್ ಮುಂದೆ ಮರಮಾತೆ ತಿಳಿಸ್ಬಿಡ್ತೀನಿ ಬೇಡಿ ಬೇಡಿ ನೋಡಿ ಈ ಹಿಂದೆ ನಿಮ್ ಜೀವನದಲ್ಲಿ ಏನೇ ನಡೆದಿರ್ಲಿ ಯಾತಕ್ಕೂ ನಡೆದಿರ್ಲಿ ಅದನ್ನು ತಿಳ್ಕೊಳ್ಳೋ ಆಸೆ ಆಗ್ಲಿ ಅಗತ್ಯವಾಗ್ಲಿ ನನಗಿಲ್ಲ ಯಾವ ಕ್ಷಣ ನೀವು ನನ್ನ ಮೈ ಮುಟ್ಟಿ ನನಗೆ ತಾಳಿ ಕಟ್ಟಿದ್ರು ಆ ನಿಮಿಷದಿಂದ ನೀವು ನನ್ನವರು ನಿಮ್ ಪ್ರೀತಿ ವಿಶ್ವಾಸಗಳು ನನಗೊಬ್ಬಳಿಗೆ ಮಾತ್ರ ಮೀಸಲು ನಮ್ಮಿಬ್ಬರ ನಡುವೆ ಬೇರೆ ಯಾರೇ ಆಗ್ಲಿ ಬೇರೆ ಯಾವುದೋ ಪ್ರೇಮೋ ಪಾಶವೋ ಅಡ್ಡ ಬರೋದಕ್ಕೆ ನಾನು ಬಿಡೋದಿಲ್ಲ ನಿಮ್ ಮೇಲಿನ ಸಂಪೂರ್ಣ ಹಕ್ಕು ನನಗೊಬ್ಬಳಿಗೆ ಮಾತ್ರ ಹಾಗಾದ್ರೆ ನನ್ನ ಹಿಂದಿನ ಜೀವನದಲ್ಲಿ ಏನೇ ನಡೆದಿರಲಿ ಪರವಾಗಿಲ್ಲ ಅಂತ್ಯ ಓ ಮೈ ಗಾಡ್ ಯು ಆರ್ ಗ್ರೇಟ್ ಅದು ಯು ಆರ್ ಗ್ರೇಟ್ ಅದೇ ನಿನ್ನ ಇಷ್ಟಂತೆ ಆಗಲಿ ನಮ್ಮಿಬ್ಬರ ಮಧ್ಯೆ ಬೇರೆ ಯಾರೇ ಆಗ್ಲಿ ಬೇರೆ ಯಾವ ಪ್ರೀತಿ ವಿಶ್ವಾಸ ಆಗಲಿ ಅಡ್ಡ ಬರೋದನ್ನ ಖಂಡಿತ ಬಿಡಲ್ಲ ಐ ಪ್ರಾಮಿಸ್ ಯು ದಿಸ್ ಇಸ್ ಮೈ ಪ್ರಾಮಿಸ್ Hello, my darling. You're beautiful. ತುಂಬ ಚೆನ್ನಾಗಿದೆ ಅಣ್ಣ ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇರೋ ಆ ಕೆಳಗಡೆ ಇರೋ ಮನೆಗಳು ಮಕ್ಕಳ ಆಟದ ಪುಟ್ಟ ಪುಟ್ಟ ಮನೆಗಳಿದ್ದಾಗಿಲ್ಲ ಇದೆಲ್ಲ ಏನು ನ್ಯೂಯಾರ್ಕ್ನಲ್ಲಿ ಸ್ಕೈಸ್ಕ್ರಾಪರ್ಗಳ ಮೇಲೆ 65-75 ಮಹಡಿ ಮೇಲೆ ನಿಂತು ನೋಡ್ತಾ ಇದ್ರೆ ಆ ಕಾರ್ಗಳು ಒಳ್ಳೆ ಇರುವುದು ಸಾಲದಾಗ ಹೋಗ್ತಾ ಇರುತ್ತೆ ಅದು ರಾತ್ರಿ ಹೊತ್ತು ನೋಡ್ಬೇಕು ಅವನು ಆ ದೀಪಗಳು ಸೊತಗು ಆ ಬಣ್ಣದ ಒಂದು ವೈಖರಿ ಅದು ನಾನು ಅಮೆರಿಕ ಕರ್ಕೊಂಡು ಹೋಗಿ ಆ ದೃಶ್ಯ ನಿನಗೆ ತೋರಿಸ್ತಾ ಆ ದೀಪಗಳಿಗೆ ಹೇಳ್ತೀನಿ ಏ ದೀಪಗಳ ಸಾಕಿನ ಜಂಬ ನಮ್ಮನು ಕಣ್ಣಿನ ಪ್ರಕಾಶದ ಮುಂದೆ ನಿಮ್ ಪ್ರಕಾಶ ಯಾವ ಮೂಲೆಗೆ ಅಂತ ಕಮಿಷನ್ ಇಲ್ಲದೆ ಸುಮ್ ಸುಮ್ಮನೆ ಹೋಗಿದ್ದೀನಿ ಎಲ್ಲಿ ಕಮಿಷನ್ ಕೊಡು Thank you.
ಹಣ ಐತ್ ನೋಡ. ಅಲ್ಲರಿ, ನಿತ್ಯ ಹೀಗೆ ಬಿಸಿಲಿನಲ್ಲಿ ಸುಸ್ತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಸರ್ವಾಯ್ತಪ್ಪ, ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ ಅನ್ನಿಸ್ತು. ಡೆಲಿಗೇಟ್ ನನ್ನ ಬಾಳಿ ಸಾಮರ ಮೈಕಣೆ ಸ್ವಾಮಿ, ಇಷ್ಟಕ್ಕೂ ಅಮೆರಿಕದಲ್ಲಿ ಒಂದ್ ದಿವಸ ರಜಾ ಬಂದ್ರೆ ಸಾಕು, ಎಲ್ಲರೂ ಬೀಚ್ ಬಂದು ಬಿಸಿಲಲ್ಲಿ ಮೈ ಕಾಯಿಸ್ತಾ ಇರ್ತಾರೆ. ಕಾಲಿಡಕ್ ಜಾಗ ಇರಲ್ಲ, ಹಾಗಿರುತ್ತೆ ಗುಂತು. ನೋಡಿ ನಿಮ್ ಬಾಯಿನಲ್ಲಿ ಅಮೆರಿಕಾ ಕತೆ ಕೇಳಿ ಕೇಳಿ ನನಗ್ ಬೋರ್ ಆಗೋಯ್ತು ಕಣ್ರಿ. ನೋಡಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನೀವ್ ಈ ರೀತಿ ಮಾಡ್ಬೇಡಿ, ನಿಮ್ ಮೈ ಕಪ್ಪಾಗುತ್ತೆ, ಆಮೇಲೆ ನಂಗೆ ಸಿಟ್ಟು ಬರುತ್ತೆ. ಆಗ್ಲಿ ಬಿಡೆ, ನನ್ ನೋಡಿ ಯಾವ ಹುಡುಗಿ ಮೆಚ್ಚಬೇಕೆ, ಮೆಚ್ಚಬೇಕಾದವಳು ಮೆಚ್ಚೆ ಆಯ್ತು. ಏನೇ ಅದು ಹಾಸ್ಯ ಮಾಡ್ಕೊಡ್ತು? ಇಲ್ಲ ಹೇಳೆ ಪ್ರಾಮಿಸ್. ನಿಮ್ ಹಾಗೆ ಇರ್ಬೇಕು, ನಿಮ್ ಹಾಗೆ ಬೆಳಿಗ್ಗಿರ್ಬೇಕು ಅಂತ ನನ್ ತುಂಬಾ ಆಸೆ. ನೀವ್ ಹೀಗೆ ಬಿಸಿಲಲ್ಲಿ ಸುತ್ತಿದ್ರೆ ಏನಾಗುತ್ತಪ್ಪ, ನೀವು ಕರ್ಗಾಗ್ತೀರಿ, ನನ್ ಮಗನು ಕಪ್ಪಗಾಗುತ್ತೆ. ನೋಡುದ ನೋಡು, ನನ್ ಮೊದ್ಲೇ ಗೊತ್ತಿತ್ತು ನೀವೀಗ ಹಾಸ್ಯ ಮಾಡ್ತೀರಾ ಅಂತ. ಹಾಸ್ಯ ಅಲ್ಲ ಕಣೆ, ಮದುವೆಯಲ್ಲಿ ಮೈಗೆ ಹಚ್ಚಿದ ಅರಶಿನ ಕೂಡ ಇನ್ನೂ ಹೋಗ್ಲಿಲ್ಲ, ಆಗ್ಲೇ ಮಗುನ್ ಬಯಸ್ತಿಯಲ್ಲೇ. ತಪ್ಪೇನು ಏನ್ರಿ, ತಾಯ್ತನ ಅನ್ನೋದು ಪ್ರತಿಯೊಬ್ಬ ಹೆಣ್ಣು ಬಯಸೋ ಭಾಗ್ಯ ಅಲ್ರಿ? ಅಯ್ಯೋ ಹುಚ್ಚಿ, ನಾವೇನ್ ಮುದುಕ್ರೇನೆ, ಮುಂದೇನಪ್ಪ ಆಗತಿ ಅಂತ ಮೂಗ್ಮೇಲೆ ದರಳಿಟ್ಕೊಂಡು ಕೂತ್ಕೊಳಕ್ಕೆ. ಒಂದ್ ವೇಳೆ ಮಕ್ಕಳಾಯ್ತು ಅಂತ ಇಟ್ಕೊ, ಅವನ್ನು ಪ್ರೀತಿಸ್ತೀಯಾ, ನನ್ ಮರ್ತು ಬಿಡ್ತೀಯಾ? ಅದಕ್ಕೆ ಅನು, ಇನ್ನೊಂದ್ ಸ್ವಲ್ಪ ದಿವಸ ಮಕ್ಕಳು ಮರೆಯಲ್ಲಿ ಹಾಯಾಗಿರೋಣ. ಹಾಗೇನೂ ಇಲ್ಲ ಕಣ್ರಿ, ನೋಡಿ ನಮ್ಮಿಬ್ರು ಪ್ರೀತಿ ಮಧ್ಯೆ ಯಾವ ಪ್ರೀತಿನೂ ಅಡ್ಡ ಬರಕ್ಕೆ ನಾನ್ ಬಿಡಲ್ಲ. ಸರಿನಪ್ಪ, ದೆನ್ ಲೆಟ್ ಅಸ್ ಕಮ್ ಟು ದಿ ಪಾಯಿಂಟ್. ಈಗ ನಮ್ ಕೈಲಿರ ಮಗು ಅನುರಾಧ ಇಂಡಸ್ಟ್ರಿ, ಅದ್ ಸ್ವಲ್ಪ ದೊಡ್ಡದಾಗಿ ಬೆಳೆದು ಇಂಟರ್ನ್ಯಾಷನಲ್ ಫೇಮ್ ಗಳಿಸ್ತೀವಿ, ಅದು ಬಾಂಧ ಒಂದ್ ಎರಡು ವರ್ಷ ಆಗ್ಬಹುದು. ಆಮೇಲೆ ಆಮೇಲೆ ಮಗು ನಾನು ಮೊದಲೇ ಏನ್ ಹೇಳಿದೆ, ಎರಡು ವರ್ಷದವರೆಗೂ ಮಗು ವಿಷಯನೇ ಬೇಡ ಅಂತ ತಾನೆ? ಅಷ್ಟರಿಗೆ ಮರ್ತು ಬಿಟ್ಟಿಯಾ? ಅಯ್ಯೋ ರಾಮ, ಒಳ್ಳೆ ಕಷ್ಟಕ್ಕೆ ಬಂತಲ್ಲ, ಮಗು ಬೇಡ ಅಂದ್ರಿ, ಮಗು ಫೋಟೋ ಬೇಡ ಅಂದ್ರ? ನೀವು ಯಾವ್ದೋ ಮ್ಯಾಗ್ಝಿನ್ ನೋಡ್ದೆ, ಮುದ್ದಾಗಿತ್ತು, ತಂದು ಹಾಕೊಂಡೆ ಅದಕ್ಕೆ. ಓ ಏ, ನಿನಗಿಂತ ನಾ ತುಂಬಾ ಹುಷಾರಿ ಕಣೆ, ಇದನ್ ಯಾಕೆ ಹಾಕಿದ್ಯ ಅಂತ ನಂಗೆ ಚೆನ್ನಾಗ್ ಗೊತ್ತು ಅಲ್ವೇ. ಇದನ್ ನೋಡ್ದಾಗ್ಲಲ್ಲ ನಿನ್ ಮಕ್ಕಳನ್ನ ಕಂಡ್ರೆ ಎಷ್ಟೊಂದ್ ಇಷ್ಟ, ತಾಯಿ ಆಗ್ಬೇಕು ಅಂದ್ರೆ ನಿನ್ಗೆ ಎಷ್ಟೊಂದ್ ಆಸೆ ಅನ್ನೋದು ನನಗೆ ಚೆನ್ನಾಗಿ ಜ್ಞಾಪಕ ಬರ್ಲಿ ಅಂತ ತಾನೆ. ಕುಂಬಳಕಾಯಿ ಕರ್ಕೊಂಡ ಹೆಗಲು ಮುಟ್ಕೊಂಡು ನೋಡಿದಂತೆ ಅಲ್ರಿ, ನಿಮ್ಗೆ ಯಾಕ್ರಿ ಗಿಲ್ಟಿ ಕಾನ್ಶಿಯಸ್ ಅಂತ? ಏನಪ್ಪ, ನಮ್ಗೊಂದು ಮಗು ಆಗೋವರೆಗೂ ಈ ಫೋಟೋನಾರು ಇರ್ಲಿ ಅಂತ ಹಾಕೊಂಡೆ. ನಮ್ಗೊಂದು ಗಂಡು ಮಗು ಆದ್ರೆ ಏನಂತ ಹೆಸರಿಡೋಣ? ಗುಂಡಾ ಅಂತ ಹೆಸರಿಡೋಣ. ಚೆನ್ನಾಗಿಲ್ಲ ರೀ ಅಲ್ವೇ, ಯಾವಾಗ್ಲೂ ಹುಟ್ಟ ಮಗುಗೆ ಯಾಕೆ ಈಗಿಂದ ಯೋಚನೆ? ಇವ್ರದ್ದು ತೀರಾ ವಿಚಿತ್ರನಪ್ಪ, ನಮ್ಗೊಂದು ಮಗು ಹುಟ್ಟೇ ಹುಟ್ಟುತ್ತೆ, ಆಮೇಲೆ ಅರ್ಜೆಂಟಲ್ಲಿ ಏನೇನೋ ಹೆಸರು ಇಡ್ಬೇಕಾಗುತ್ತೆ, ಎಲ್ಲ ರೆಡಿ ಆಗಿರೋಣ ಅಂತ ನಾನಂದ್ರೆ ಇದೇ ನಂಗೆ ಹಿಡ್ಸೋಣ ನೋಡಿ. ನನಗೆ ಸುನೀಲ್ ಅನ್ನೋ ಹೆಸರು ತುಂಬಾ ಇಷ್ಟ, ಮುದ್ದಾಗಿ ಪಾಪು ಅಂತ ಕರಿಬಹುದು. ಶಂಕರ್ ಸ್ಪೀಕಿಂಗ್, ಯಾರು? ಓಹೋ ಶ್ರೀಧರ್ನ, ಏನ್ ಸಮಾಚಾರ? ನಾ ಶ್ರೀಧರ್ ಮಾತಾಡ್ತೇನೆ, ಸ್ವಲ್ಪ ಅರ್ಜೆಂಟ್ ಆಗನು ಕರಿ. ಅನು ಬನ್ನೇ ಶ್ರೀಧರ್, ಶ್ರೀಧರ್. ಅನು ಏನ್ ಸ್ವಾಮಿ, ಚೆನ್ನಾಗಿದ್ದೀನಾ? ಅನು ಅನು, ಸುಜಾತ ಭಯ ಹುಷಾರಿಲ್ಲ, ವಾಂತಿ ಮಾಡ್ಕೋತಿದ್ದಾಳೆ, ಆಗಾಗ ತಲೆ ಸುತ್ತ ಕರಗಿ ಬಿಡ್ತಿದ್ದಾಳೆ, ನನಗೆ ಭಯ ಆಗ್ತದೆ, ನೀ ಬೇಗ ಅನು. ಯಾವಾಗ್ನಿಂದ ಡಾಕ್ಟರ್ ಕರ್ಸಿದ್ಯಾ? ಆಹಾ, ಬಂದ್ಬಿಡ್ತೀವಿ, ಜೂನ್ ಬರಿ ಬಂದ್ಬಿಡ್ತೀವಪ್ಪ. ಇಷ್ಟೆಲ್ಲ ವಿಷಯ ನೀನ್ ಫೋನ್ ಮಾಡಿದ್ರು ಏನೋ ಎಂತದ ಅಂತ ಗಾಬರಿ ಬಿಟ್ಕೊಂಡ್ ಬಂದೆ ಗೊತ್ತಾ? ಎಂತ ಗಂಡಸು ಶ್ರೀಧರಣ್ಣ, ನೀನು ಎಂಟಿ ಗರ್ಭಿಣಿ ಆಗಿದ್ದಾನೆ ಅಂತ ಗೊತ್ತಾಗ್ಬಿಡ. ನನ್ಗೆ ಹೇಗಮ್ಮ ಗೊತ್ತಾಗುತ್ತೋ, ಏನೋ ತಲೆ ತಲೆ ಕರೆ ಬಿಡ್ಲು, ವಾಂತಿ ಮಾಡ್ಕೊಂಡು ಯಾವ್ದೋ ಕಚಡ ಹೋಟೆಲ್ ಮಸಾಲ ದೋಸೆ ತಿಂದಿರ್ಬೇಕು ಅಂತ ನಾನು ಅನ್ಕೊಂಡೆ. ಏನೇ ವಿಷಯ ಹೀಗಿರುತ್ತೆ ನೀನ್ ನಂಗೆ ಹೇಳಿದೇನೆ? ರೀ ನಾಚಿ ಕೆಟ್ಟವ್ರು ಇದನ್ನೆಲ್ಲ ಬಂದು ಹೇಳ್ತಾರ? ಹ್ಮ್ ಹೇಳ್ಬಿಡ ಹೇಳ್ಬಿಡ, ಇದೇ ಇರು, ಎಲ್ಲೋಗ್ತೀನಿ ನೀನು, ಇನ್ನೊಂದ್ಸರಿ ಆಗದೆ ಇರ್ತೀಯಾ? ನೀನ್ ಹೇಳಿದ್ರೆ ನಾನ್ ಹೇಗ್ ತಿಳ್ಕೊತೀನಿ, ನೀನೇ ನೋಡ್ತೇ. ಏನ್ರಿ ಇಂಜಿನಿಯರ್ ಸಾಹೇಬ್ರೆ, ಇಂಕ್ರಿಮೆಂಟ್ ಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡಿದ್ದೀರಲ್ಲ, ಏನ್ ಸಮಾಚಾರ?
ನೋಡಿ ಮೇಡಮ್, ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ಈಚೆಗೆ ಮದುವೆ ಆಗಿದೆ. ನಾನು ಬ್ಯಾಚುಲರ್ ಆಗಿದ್ದಾಗ ನೀವು ಕೊಡ್ತಿದ್ದ ಸಂಬಳ ನನಗೆ ಸಾಕಾಗ್ತಿತ್ತು, ಆದ್ರೆ ಈಗ ಸಾಕಾಗಲ್ಲ. ಅದಕ್ಕೆ ಸ್ವಲ್ಪ ದಯವಿಟ್ಟು ಸಂಬಳ ಜಾಸ್ತಿ ಮಾಡೋಕೆ ಸಾಧ್ಯವೇ ಅಂತ. ಅಲ್ರಿ, ನೀವು ಮದುವೆ ಹೆಣ್ಣು ಬಹಳ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಂತ ಕೇಳಿದೆ. ಅದೇ ನನ್ನ ನಿಜ. ಅವ್ರ ಹತ್ರ ಒಂದು ಬೀರು ತುಂಬಾ ಸೀರೆಗಳಿದೆ, ಒಂದ್ ಪೆಕ್ಕೆ ತುಂಬಾ ಜುವೆಲ್ಸ್ ಗಳಿದೆ, ಅದೆಲ್ಲ ಅವ್ರ ಅಪ್ಪ ತೆಕ್ಕೊಟ್ಟಿದ್ದು. ಗಂಡ ಅಂತಂದ್ಮೇಲೆ ನನ್ನ ಸಂಪಾದನೆಯಿಂದ ನನ್ನ ಹೆಂಡತಿಗೆ ಏನಾದ್ರು ತೆಕ್ಕೊಡ್ಬೇಕು ಅಂತ ಅವಳು ಆಸೆ ಪಡ್ತಾಳಲ್ವೋ? ಅಲ್ರಿ, ನಿಮ್ಮ ಹೆಂಡತಿ ಆಸೆಗಳನ್ನ ಪೂರೈಸೋದಕ್ಕೆ ನಾನು ಅನುರಾಧ ಇಂಡಸ್ಟ್ರಿ ನಡೆಸ್ತಾ ಇದ್ದೀನ. ಅಂಡ್ ಯು ನೋ ವೆರಿ ವೆಲ್, ನಮ್ಮ ಕಂಪ್ನಿಯಿಂದ ನಾವಿನ್ನು ಯಾವ ಪ್ರಾಡಕ್ಟ್ ಹೊರಗೆ ಹಾಕಿಲ್ಲ. ನ್ಯಾಚುರಲಿ ಕಂಪನಿ ಲಾಸ್ ಅಲ್ಲಿ ನಡೀತಾ ಇದೆ. ನಮ್ಮ ಕಂಪ್ನಿ ಲಾಸ್ ಅಲ್ಲಿ ನಡೀತಾ ಇದೆಯಾ? ಅಲ್ಲಿ ಫಾರ್ ಎ ಚಾನ್ ಬೇಂಗ್. ಅದೊಂದೆ ನಿಮ್ಮನ್ನ ಸಂಬಳ ನಿಮ್ಗೆ ಎಷ್ಟು ಬೇಕು ಅಂತ ಕೇಳಿದಾಗ ನೋಡಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಕನ್ಸಿಡರ್ ಮಾಡ್ಬೇಕು ಅಂತ ಅರ್ಥಿಸ್ಕೋತೀನಿ. ಸ್ವಾಮಿ, ಊಟ ಬರ್ತಾಯ್ತು. ನಿಮ್ಗೆ ಇಷ್ಟವಾದ ಸೌತೆಕಾಯಿ ಹುಳಿ, ಬೆಂಡೆಕಾಯಿ ಗೊಜ್ಜು, ಟೊಮ್ಯಾಟೊ ಸಾಸ್ ಮಾಡಿದೀನಿ. ಯಾಕ್ರಿ ಎದ್ವಾ ತದ್ದೋ ಸತ್ತೆ ಆಗ್ಬಿಟ್ಟಿದ್ದೀರಾ? ಆಫೀಸ್ ನಲ್ಲಿ ಏನಾದ್ರು ಜಗಳ ಗಿಗಳ ಮಾಡ್ಕೊಂಡ್ ಬಂದ್ರೇನು? ಜಗಳ ಗಿಗಳ ಒಂದು ಇಲ್ಲ ಕಣೆ. ಆಫೀಸ್ ನಲ್ಲಿ ಎಂಡಿ ಹತ್ರ ಇನ್ಕ್ರಿಮೆಂಟ್ ಕೇಳಿದೆ. ಇನ್ಕ್ರಿಮೆಂಟ್ ನೀವು ಯಾತಕ್ಕಪ್ಪ ಕೇಳಕ್ ಹೋಗ್ಬೇಕು? ಕೇಳು, ಕೇಳ್ಬೇಕಾದ ಪ್ರಶ್ನೆ ಕೇಳು. ಅಂದ್ರೆ ನನಗೇನ್ ಮನೆ ಇಲ್ವಾ, ಮಠ ಇಲ್ವಾ, ಹೆಂಡತಿ ಇಲ್ವಾ, ಆ ಹೆಂಡತಿಗೆ ಒಂದು ಆಸೆ ಇಲ್ವಾ, ಆ ಆಸೆನ ಪೂರೈಸ್ಬೇಕು ಅಂತ ಆಸೆ ನನಗಿಲ್ವೇನೆ? ಪಾಪ, ಇದಕ್ಕೋಸ್ಕರ ಇನ್ಕ್ರಿಮೆಂಟ್ ಕೇಳಕ್ ಹೋದ್ರ ನೀವು? ಹೌದು, ನಾನ್ ಕೇಳಿದ ನ್ಯಾಯ ಇಲ್ವೋ ನೀನೇ ಹೇಳು. ಅಂದ್ರೆ ಫ್ಯಾಕ್ಟ್ರಿಗೋಸ್ಕರ ಕತ್ತೆ ದುಡ್ದಾಗ ದುಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಸ್ವಲ್ಪ ದಿವಸದಲ್ಲಿ ಟ್ರಾಫಿಕ್ ಬರುತ್ತೆ ಅಂತ ಗೊತ್ತಿದ್ರು ಸಹ ನನ್ನ ಹತ್ರ ನಷ್ಟ ನಡೀತಾ ಇದ್ದಂತ ಡ್ರೋನ್ಗೆ ಹೊಡಿತಾಳಲ್ಲ ಹೆಂಗ್ಸು, ಮಹಾ ಪಿಸ್ನಾರಿ ಹೆಂಗ್ಸು. ಹೆಂಡ್ಸರ್ ಕೈ ಕೆಳಗೆ ಮಾತ್ರ ಕೆಲಸ ಮಾಡಬಾರ್ದು ಕಣೆ. ಹಾಳ ಕೆಲಸ ಬಿಟ್ಬಿಡಿ ಅಂದ್ರೆ ಇದನ್ನ ನೀವು ಏನ್ ಮಾಡೋದೇ? ಹೊಟ್ಟೆ ಪಾಡು, ನಾವಾಗ ನಾವು ಬಾಯ್ ಬಿಟ್ಕೊಳ ಹಾಗಿಲ್ಲ, ಅವಾಗ ಹೊಟ್ಟೆಗೆ ಕೊಡೋ ಹಾಗಿಲ್ಲ. ಎಲ್ಲ ಹೆಂಗ್ಸ ರಾಜ್ಯ. ನೀವು ಏನೇ ಹೇಳಿ, ನಿಮ್ ಪೌರುಷ ಏನಿದ್ರು ನನ್ ಮುಂದೆನೆ. ಅಲ್ಲಿ ಆಫೀಸ್ ನಲ್ಲಿ ಎಂಡಿ ಎದ್ರು ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ನಿಲ್ತೀರಾ? ನಮಸ್ತೆ, ನಮಸ್ತೆ. ಮಿಸ್ಟರ್ ಇಂಜಿನಿಯರ್ ಸರ್, ನಿನ್ನೆ ನೀವು ಹೇಳಿದ ವಿಚಾರ ಏನೆಲ್ಲ ಯೋಚನೆ ಮಾಡಿದೆ. ಸಂಸಾರ ತಾಪತ್ರೆ ಎಲ್ರಿಗಿರೋದು ಸಹಜ ತಾನೆ? ಮೇಡಮ್ಗೆ ತರ್ಸ್ ಆಯ್ತಲ್ಲ, ಅಷ್ಟೇ ಸಾಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಪ್ಲೀಸ್ ಗೊತ್ತಿದೆ. ನಿನ್ನ ಆಸ್ತಿ ಅಧಿಕಾರ ನನಗೆ ಬರ್ಕೊಟ್ಬಿಟ್ಟಿದ್ದಿ. ಇದು ಯಾರಿಗೆ ಬೇಕು ಅನ್ನೋ? ನೀನೀಗ ನಕ್ಕಲ್ಲ, ಹಾಗೆ ಸದಾ ನಗನಗತಾ ಇರು. ಅದೇ ನನಗೊಂದು ದೊಡ್ಡ ಆಸ್ತಿ ಅಧಿಕಾರ ಅಂತಸ್ತು ಎಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಇವತ್ತಿಂದ ದಯವಿಟ್ಟು ಈ ಪೀಠವನ್ನು ತಾವು ಅಲಂಕರಿಸಬೇಕಾಗಿ ಕೇಳ್ಕೊಳ್ತೇನೆ. ನನ್ಗ್ಯಾಕೆ ಎಂಡಿ ಎಂಡಿ ಪದವಿ ಇಲ್ಲ ಸತ್ಯ, ಒಳ್ಳೆ ಹೆಂಡತಿ ಅಂತ ಅನ್ಕೊಂಡ್ರೆ ಸಾಕು. ಗೃಹಿಣಿ ಗೃಹ ಮುಚ್ಚತೆ. ದಿವ್ಸಕ್ ಸಾವಿರ ಸಲ ಹೊಡ್ಕೊಳತ್ತ, ಒಂದ್ ರೆಸ್ಟ್ ಮಾಡಕ್ಕೂ ಬಿಡಲ್ಲ. ಹಲೋ, ಶಂಕರ್ ಏನು ಆಗಿಲ್ಲ, ಏನ್ ಹೇಳ್ಕೊಳ್ಳಿ? ಅಯ್ಯೋ ಸದ್ದಿ, ಈಗೇನಾಗಿದೆ ಅಂತ ಇಷ್ಟು ಹೇಳ್ತಾ ಇದ್ಯಾ? ಅಲ್ಲ, ಪ್ರಪಂಚದಲ್ಲಿ ಯಾರ್ದು ಆಕ್ಸಿಡೆಂಟ್ ಆಗೋದಂದ್ರೆ ಅಷ್ಟ ನಮ್ ಶಂಕರ್ ಆಗಿರೋದು ಒಂದು ಸ್ಮಾಲ್ ಆಕ್ಸಿಡೆಂಟ್.
ಏನೋ ಒಂದು ಫ್ಯಾಕ್ಟ್ರಿ ವಿಸಿಟ್ ಮಾಡ್ಕೊಂಡು ಬರ್ತಿದ್ದಾಗ ಗ್ಯಾಸ್ ಪ್ಲಾಂಟ್ ಎಕ್ಸ್ಪ್ಲೋರ್ ಆಗ್ಬಿಟ್ಟು ಐರನ್ ಪಾರ್ಟಿಕಲ್ ಅನ್ನ ಬಾಡಿ ನೋಡ್ಕೊಂಡಿದ್ದೆ. ಮೇಜರ್ ಆಪರೇಷನ್ ಅಂತ ನಾವು ಹೆದರ್ಕೋಬೇಕಷ್ಟೇ. ನಮ್ಮ ಡಾಕ್ಟರ್ಸ್ ಏನೋ ಸಾಮಾನ್ಯ ಅಂತ ಅನ್ಕೋಬೇಡ, ಪ್ರಪಂಚದಲ್ಲೇ ಬೆಸ್ಟ್ ನಂಬರ್ ಒನ್ ಡಾಕ್ಟರ್ಸ್ ಇಂಡಿಯಾದವರು. ಮೇಲಾಗಿ ನಮ್ಮ ಶಂಕರ್ ಆಪರೇಷನ್ ಚಿಟ್ಕೆ ಹೊಡೆಯೋಷ್ಟು ಮುಗಿಸ್ಬಿಡ್ತಾರೆ. ನೋಡೋ ಆ ಚಾಮುಂಡೇಶ್ವರಿ ಖಂಡಿತ ನಿಮ್ಗೆ ಕೈ ಬಿಡ್ತೀನಿ. ಅದಕ್ಕೆ ಏನೇ ಮೆಡಿಸಿನ್ ಕೊಟ್ಟರು ಕೂಡ ಜ್ವರ ಕಂಟ್ರೋಲ್ಗೆ ಬರ್ತಾ ಇಲ್ವಲ್ಲ. ಎಕ್ಸ್ರೇ ಪ್ರಕಾರ ಮೈನಲ್ಲಿ ಇನ್ನೂ ಸ್ವಲ್ಪ ಮೆಟಲ್ ಪಾರ್ಟಿಕಲ್ಸ್ ಇದೆ ಅಂತ ಗೊತ್ತಾಗ್ತಾ ಇದೆ. ಬಹುಶಃ ಅದೇ ಕಾರಣ ಇರ್ಬೋದು ಏನೋ ಡಾಕ್ಟರ್. ಇನ್ ದಟ್ ಕೇಸ್ ನಾವು ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಇಲ್ಲದೆ ಹೋದ್ರೆ ಸೆಪ್ಟಿಕ್ ಆಗೋ ಚಾನ್ಸಸ್ ಉಂಟು ಸರ್. ನೋ ನೋ ನೋ, ಐ ವಾಂಟ್ ಅಡ್ವೈಸ್ ಫಾರ್ ಆಪರೇಷನ್. ಇನ್ನೊಂದು ಆಪರೇಷನ್ ಮಾಡಿದ್ರೆ ಆತ ತಡ್ಕೊಳ್ತಾನೆಯೇ? ನಾವು ಆಪರೇಷನ್ ಮಾಡದೆ ಹೋದ್ರೆ ಕೇಸ್ ಇನ್ನೂ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇದೆಯಲ್ಲ ಡಾಕ್ಟರ್. ಆಪರೇಷನ್ ಮಾಡಿದ್ರೆ ಪೇಷಂಟ್ನ ಫ್ಯೂಚರ್ ಗತಿ ಏನು? ಏನೇ ಆಗಲಿ ಪೇಷಂಟ್ ಜೀವ ಉಳಿಸ್ಬೇಕಾದ್ ನಮ್ ಕರ್ತವ್ಯ. ಮಿಕ್ಕ ಕ್ರೆಷನ್ಗಳೆಲ್ಲ ಸೆಕೆಂಡ್ರಿ. ಎಸ್, ನಾನು ಅದೇ ಸರಿ ಅಂತೀನಿ. ದನ್ ಯಾಕಾಯ್ತು, ಲೆಟ್ ಅಸ್ ಡೂ ಇಟ್. ವಿ ವಿಲ್ ಡೂ ಅವರ್ ಡ್ಯೂಟಿ. ಗಾಡ್ ಇಸ್ ಗ್ರೇಟ್. ತ್ರಿಭುವನ ಮಸ್ತಕ ಶೂಲ ವಿರೋಧಿ ಶಿರೋಧಿ ಕೃತಾಮಲ ಶೂಲಕರೇ ದುಮಿ ದುಮಿ ತಾಮರ ದುಂದು ವಿನಾದ ಮಹೋಮುಖರೇ ಕೃತ ದಿಗ್ಮಕರೇ ಜಯ ಜಯ ಹೇ ಮಹಿಷಾಸುರನು. ನಾ ಹೇಳಿಲ್ಲ ಆ ಚಾಮುಂಡೇಶ್ವರ ನನ್ನ ಕೈ ಬಿಡಲ್ಲ ಅಂತಾರೆ? ಹೇಳಿಲ್ಲ. ಕನಸ್ಕೋ ಅಂತೂ ಹಾಸ್ಪಿಟಲ್ನೇ ದೇವ್ಮನೆ ಮಾಡ್ಕೊಂಡು. ಅದು ಸರಿಯೇನು, ನಿನ್ನ ಭಕ್ತಿ ಧೈರ್ಯನೇ ನನ್ನ ಕಾಪಾಡ್ತು. ಅನು ಸ್ವಲ್ಪ ಕೂತ್ಕೋ ಬಾ, ನನಗೋಸ್ಕರ ಒಂದು ಕೆಲಸ ಮಾಡ್ತೀಯ? ತಾವು ದಯವಿಟ್ಟು ಈ ಜಾಗ ಖಾಲಿ ಮಾಡಿ ನಮ್ಮ ಆಫೀಸ್ ಕಡೆ ಗಮನ ಕೊಡ್ತೀರಾ? ನಮ್ಮ ಅನುರಾಧ ಇಂಡಸ್ಟ್ರಿ ಏನಾಯ್ತು, ಏನ್ ಕರ್ಫ್ಯೂ? ಇಂಡಸ್ಟ್ರಿ ಮನೆ ಹಾಳಾಯ್ತು. ಅಲ್ಲ ರೀ, ನಾವಿಬ್ರು ಇರುವಾಗ್ಲೇ ಈಗ ಆಫೀಸ್ ಆಫೀಸ್ ಅಂತ ತಲೆಗೆ ಹಚ್ಕೊಳ್ತೀರಲ್ಲ, ನಾಳೆ ನಿಮ್ಗೆ 10 ಮಕ್ಕಳಾಗಿ ಮನೆ 22 ಜನ ರೀ. ಭಗವಂತ ಏನ್ ಮಾಡ್ತಾರೋ ಏನೋ. ಹಾಸ್ಯ ಮಾಡ್ಬೇಡ ಕಣಿ, ಡ್ಯೂಟಿ ಇಸ್ ಗಾಡ್. ಓಕೆ ಬಾಸ್, ಹೋಗಿ ಬರ್ತೀನಿ. ಅರ್ಧ ಗಂಟೆ ಮಾತ್ರ ಬರೋವಷ್ಟರಲ್ಲಿ ಓಡಾಡಿ ಏನಾರ ಅನಾಹುತ ಮಾಡ್ಕೊಂಡ್ರಿ, ಡಾಕ್ಟರ್ಗೆ 10 ಇಂಜೆಕ್ಷನ್ ಕೊಡ್ತೀನಿ. ಅದೇ ಟೈಮ್ ಓಕೆ. ಶಂಕರ್ ಒಬ್ರೆ ಬಂದಿದೆ, ಆ ವಿಷಯ ಹೇಳಕ್ಕೆ ಇದೇ ಒಳ್ಳೆ ಸಮಯ.
ಯು ನೋ ಐ ಹ್ಯಾವ್ ಟು ಟೆಲ್ ದಿಸ್ ಟು ಮಿಸ್ಟರ್ ಶಂಕರ್. ಪೇಷಂಟ್ ಗುಣ ಹೊಂದೋದನ್ನ ನೋಡೋದಕ್ಕಿಂತ ಡಾಕ್ಟರ್ ಬೇರೆ ಏನ್ ಸಂತೋಷ ಇದೆ ಮಿಸ್ಟರ್ ಶಂಕರ್? ನಿಮ್ ಪ್ರೊಫೆಷನ್ನೇ ಅಂತಹ ನೋಬಲ್ ಪ್ರೊಫೆಷನ್ ಡಾಕ್ಟರ್. ಡೇರೋ ಮಿಸ್ಟರ್ ಶಂಕರ್, ಪ್ರತಿಯೊಂದು ಪ್ರಶ್ನೆಗೂ ವೃತ್ತಿದ ಮಾತ ಹೊಂದಿದೆ. ಲಾಯರ್ ಆದವನಿಗೆ ತನ್ನ ಕಕ್ಷಿಗಾರನ ಹೇಗಾಗ ಮಾಡಿ ಗೆಲ್ಲಿಸಲೇಬೇಕು ಅನ್ನೋ ಧರ್ಮ. ಇಂಜಿನಿಯರ್ ಆದವನಿಗೆ ತಾನು ಕಟ್ತಾ ಇರೋ ಪ್ರಾಜೆಕ್ಟ್ ಪೂರೈಸೋದಕ್ಕೆ ಏನೇ ಪ್ರಾಬ್ಲಮ್ ಬಂದ್ರು ಕೂಡ ಅದನ್ನ ಸಾಲ ಮಾಡಿ ಅದನ್ನ ಕಟ್ಟಿಸ್ಲೇಬೇಕು ಅನ್ನೋ ಧರ್ಮ. ಡಾಕ್ಟರ್ಗೂ ಅಷ್ಟೇನೆ, ತನ್ನ ಪೇಷಂಟ್ ಪ್ರಾಣ ಕಾಪಾಡಬೇಕಾದ ಸಮಯ ಬಂದಾಗ ಎಂಥ ಸ್ಯಾಕ್ರಿಫೈಸ್ ಆದರೂ ಮಾಡಿ ಆ ಪೇಷಂಟ್ ಉಳಿಸೋದೇ ಡಾಕ್ಟರ್ ಧರ್ಮ. ಅಲ್ಲೇ ಮಿಸ್ಟರ್ ಶಂಕರ್? ಎಸ್ ಡಾಕ್ಟರ್. ಫಾರ್ ಎಕ್ಸಾಂಪಲ್, ಒಬ್ಬನ ಕಾಲ್ ತೆಗಿಬೇಕಾದ ಸಂದರ್ಭ ಬಂದಾಗ ಆತನ ಜೀವ ಉಳಿಸೋದಕ್ಕೋಸ್ಕರ ನಾವು ಕಾಲ್ ಕತ್ತರಿಸಲೇಬೇಕು. ಆತ ಕುಂಟ ಆಗ್ತಾನಲ್ಲ ಅಂತ ನಾವು ಹಿಂಜರಿಗೆ ಸಾಧ್ಯವೇ ಇಲ್ಲ. ಅಲ್ಲೇ ಮಿಸ್ಟರ್ ಶಂಕರ್? ಅಫ್ಕೋರ್ಸ್. ಅದಕ್ಕೆ ಯಾರೇನ್ ಮಾಡಕ್ಕಾಗುತ್ತೆ ಡಾಕ್ಟರ್? ಎಲ್ಲ ಹಲೋ ಶಂಕರ್ ಸ್ಪೀಕಿಂಗ್. ಅನು ಬೇಕಾ? ಬಂದೆ. ಅನು, ನಿಮ್ಮ ಅನ್ನ ಕೊಡ್ತಾ ಇದ್ದಾರೆ. ಹಲೋ, ಯಾರು ಅನುನ ಮಾತಾಡೋದು? ಯಾಕೆ ವಾಯ್ಸ್ ಒಂಥರ ಚೇಂಜ್ ಆಗ್ಬಿಟ್ಟಿಯಲ್ಲ. ಏನಿಲ್ಲ, ನೆಗಡಿ ಮೂರು ದಿವಸದಿಂದ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿನ. ಅನು, ನೀ ಯಾವಾಗ್ಲೂ ಹೀಗೆ ಆರೋಗ್ಯದ ಕಡೆ ಗಮನ ಇಟ್ಕೊಡಲ್ಲ. ಸರಿ, ಸಂತೋಷ ಸಮಾಚಾರ, ಈಗ ತಾನೇ ಸುಜಾತ ಗಂಡ್ಮಗು ಹುಟ್ಟಿದೆ. ಕಂಗ್ರಾಚುಲೇಷನ್ಸ್. ಅಂತ ಏನಪ್ಪ, ಗಂಡು ಮಗಿನ ತಂದೆ ಆಗೋಗ್ಬಿಟ್ಟೆ, ನೀನ್ ಮಾತಾಡ್ತಾ ಆಗಿಲ್ಲ. ಹ್ಮ್, ನಾನಪ್ಪ ಆಗೋದಿರ್ಲಿ, ನನ್ ತಂಗಿ ತಾಯಾರ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಹಾ, ಬೈದು ಬೈ. ಶಂಕರ್ ಹೆಲ್ತ್ ಹೇಗಿದೆ? ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ವೆರಿ ಗುಡ್. ಮುಂದಿನ ಸೋಮವಾರ ನಮ್ಮ ಮಗು ನಾಮಕರಣ ಇಟ್ಕೊಂಡಿದ್ದೀವಿ. ನೀವು ಗಂಡ ಹೆಂಡತಿ ಇಬ್ರು ಬಂದು ಮಗುಗೆ ಆಶೀರ್ವಾದ ಮಾಡ್ಬೇಕು. ಖಂಡಿತ ತಾನೆ? ಖಂಡಿತ ಬರ್ತೀನಿ, ಖಂಡಿತ. ಶೋರ್. ಗಂಡು ಮಗು ತಾಯಾಗ್ಬೇಕಂತೆ. ಸತ್ಯ, ಇವ್ರ ಅವಳ ವಿಷಯದಲ್ಲಾದ್ರೂ ಕನ್ಸೆ ಅಂತಲ್ಲ. ಹೀಗೆ ನೋಡಿದ್ಯಾ ಅನು, ಹೇಗಿದ್ದ ನಿನ್ನ ಅಳಿಯರಾಯ? ಅನು, ನಾನು ದಿಲ್ಲಿಯಿಂದ ತಗೊಂಡ್ಬರ್ತೇನೆ ಬೊಂಬೆಗೆಲ್ಲ. ಬರಾಬರಿ ಹೆಸರೆಲ್ಲ ಇರ್ತಿದ್ದಿಲ್ಲ, ಈಗ ನನ್ನ ನಿಜವಾದ ಬೊಂಬೆಗೆ ಒಂದು ಒಳ್ಳೆ ಹೆಸರು ಇಡು ಮತ್ತೆ ನೋಡೋಣ. ನಿನಗೆ ಏನಾಯ್ತು ಮತ್ತೆ? ಶಾಸ್ತ್ರ ಸಂಪ್ರದಾಯ ಜಾತಕ ಅನ್ನೋದಿಲ್ಲ, ಮೇಲಾಗಿ ಹೆತ್ತಮ್ಮ ಇದ್ದಾಳೆ, ಅವನಿಗೆ ಏನ್ ಆಸೆ ಇದೆಯೋ ಏನೋ. ಡ್ಯಾಮಿಟ್, ಯಾರಿಗ್ ಬೇಕಾಗಿದೆ ಶಾಸ್ತ್ರ ಸಂಪ್ರದಾಯ ಎಲ್ಲ? ಹೌದ ಅತ್ತಿಗೆ, ಎಷ್ಟೇ ಆಗ್ಲಿ ನನ್ ಮಗ ನಿನ್ನ ಅಳಿಯ, ಹೆಣ್ಣೆತ್ ಕೊಡ್ಬೇಕಾದವಳು ನೀನು, ಅತ್ತೆ ಹೆಸರಿಟ್ಟೇನೆ ಚಂದ. ಇಷ್ಟು ವರ್ಷಕ್ಕೆ ಇವತ್ತು ದಿನ ಕರೆಕ್ಟ್ ಆ ಸಮಯದಲ್ಲಿ ಕರೆಕ್ಟ್ ಆ ಮಾತಾಡದೆ ಇನ್ನೇನಮ್ಮ ಅಬ್ಜೆಕ್ಷನ್ ಓವರ್ ರೋಲ್. ನೀನು ನನ್ನ ಮಗನ ಹೆಸರು ಇಟ್ಟ ಮೇಲೆ ಚೆನ್ನಾಗಿಲ್ಲ ಅಂತ ನೀನ್ ರೆಫ್ಯೂಸ್ ಮಾಡಿದ್ರೆ? ತಾಯಿ, ಚೆನ್ನಾಗಿಲ್ಲ ಅಂತ ಹೇಳಿ ಇನ್ನೊಬ್ಬರ ಬರ್ತಕ್ಕಾಗತ್ತೆ. ಹರೇ ರಾಮ ಹರೇ ಕೃಷ್ಣ. ನೋಡಪ್ಪ, ನನಗ್ ತುಂಬಾ ಹಿಡ್ಸಿರೋ ಹೆಸರು ಅಂದ್ರೆ ಸುನೀಲ್. ಒಟ್ಟಾಗಿ ಪಾಪು ಅಂತಲೂ ಕರಿಬಹುದು. ಚಿರಾ
ಚಿಕ್ಕ ವಯಸ್ಸಿನ ಮೂರು ಮಕ್ಕಳಾಯ್ತು, ಅವ್ರಿಗೂ ಸುಧಾರಿಸೋದು ಬಹಳ ಕಷ್ಟ. ಯಾಕೊಂದು ಮಗುಂದತ್ತು ತಗೋಬಾರ್ದು ನೋಡಿ, ನಮ್ಮಿಬ್ರ ಮಧ್ಯೆ ನಮ್ ಪ್ರೀತಿ ಗಟ್ಟವಾಗಿ ಯಾವುದು ಬರಕೂಡ್ದಂತ ಭಗವಂತ ನಮ್ಗೆ ಮಕ್ಕಳಿಲ್ಲದಾಗ ಮಾಡಿದಾನಂತ ನಾ ನಿಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ. ಸರಿ, ಅಮೆರಿಕದಿಂದ ಬರ್ಬೇಕಾದ ಬಿಸ್ನೆಸ್ ಲೆಟರ್ ಬಂತ? ನಾನು ಈ ಫಂಕ್ಷನ್ ಕರೆಕ್ಟ್ ಆಫೀಸ್ ಕಡೆ ಹೋಗ್ಲಿಲ್ಲ, ಬಹುಶಃ ಬಂದಿದ್ದೇನೆ ಗೊತ್ತಿಲ್ಲ. ನಾಳೆ ಆಫೀಸ್ ಬರೋ ಗೊತ್ತಾಗುತ್ತೆ. ಅಮೆರಿಕಿಂದ ಬರ್ಬೇಕಾದ ಲೆಟರ್ ಬಂದಿಲ್ವಲ್ಲ, ಯಾಕೆ ಬರಲಿಲ್ಲ? ನಾ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇವತ್ತು ಟಪಾಲ್ ಇಷ್ಟನಾ ಬೇರೆ ಯಾವ್ದಾರು ಇದೆಯಾ? ಸರಿ, ಸ್ಟೆನೋ ಕರೆ. ಓಕೆ, ಲೆಟರ್ಸ್ ಬಂದಿದೆ. ನೋಡಿದ್ದೆ ಗೊತ್ತಾಗಲ್ಲ ಹೇಳ್ಬೇಕಾದ ರೀ. ಗಾಡಿ ಸರಿಸಿದ್ ಬಿಡಿ ಅಂದಲ್ಲ, ಬಿಟ್ಟಿದ್ದೀರಾ? ಇನ್ನೂ ಬಿಟ್ಟಿಲ್ಲ. ಇವತ್ತು ಅರ್ಥವಾಯ್ತು, ಮಾಮೂಲು ಕಾಯಿಲೆ, ಮರೆಯೋದು ಬಿಡಬೇಡಿ. ನೀವ್ ಏನ್ ಬಿಡ್ರ ತಡೀರಿ? ಏನ್ ಮಾಡ್ತೀರಾ ನೀವು? ಕಿಚನ್ ನಿಂದ ಕಾರ್ ಶೆಡ್ ವರೆಗೂ ನಿಮ್ದೇ ದರ್ಬಾರು. ಬೇರೆ ಯಾರನ್ನಾರು ಗೊತ್ತ ಮಾಡ್ಕೊಂಡ್ರೆ ಅದೇನ್ ಲವ್ ಅವರಿಗೆ ನಿಮ್ ಮೇಲೆ? ಲಕ್ ಚೆನ್ನಾಗಿದೆ. ಯಾವ್ದು ಇಷ್ಟೊಂದು ಅಡ್ರೆಸ್ ಬದಲಾಗಿ ಬಂದಿದೆಯಲ್ಲ. ನಾನು ಅಮೆರಿಕದಿಂದ ಯಾವುದೇ ಲೆಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ ನೀವು, ಬಂತೇನು? ಬಂದಿಲ್ಲ, ಅದೇ ನನಗೂ ಯೋಚನೆ ಆಗಿದೆ. ಅದಕ್ಕೆ ಸ್ಟೆನೋನ್ ಕರೆಸಿ ಒಂದು ರಿಮೈಂಡರ್ ಡಿಕ್ಟೇಟ್ ಮಾಡಿದ್ದೀನಿ. ಈ ಬಿಸ್ನೆಸ್ ಅಲ್ಲಿ ನಮಗೆಷ್ಟು ಪ್ರಾಫಿಟ್ ಬರಬಹುದು ಅಂತ? ಹೆಚ್ಚು ಕಡಿಮೆ 25 ಲಕ್ಷ ಬರಬಹುದು. ಓ ಸರಿ, ಮತ್ತೆ ಅಷ್ಟೊಂದು ಬರುವಾಗ ನಾವು ಯಾಕೆ ಪರ್ಸನಲ್ ಆಗಿ ಅಲ್ಲಿ ಹೋಗಿ ಬರ್ಕೊಡ್ತು? ಹೋದ್ರೆ ನಮ್ ಕೆಲ್ಸ ಬೇಗ ಮುಗಿಯುತ್ತೆ ಅಲ್ವಾ? ನೋನೋ, ಇಟ್ಸ್ ನಾಟ್ ನೆಸರಿ. ಇವತ್ತಲ್ಲ ನಾಳೆ ಬರುತ್ತೆ. ನನ್ ಫ್ರೆಂಡ್ ಮಾತ್ ಕೊಟ್ಮೇಲೆ ಯಾವತ್ತೂ ತಪ್ಪನಲ್ಲ. ಹಾಗೇನಿಲ್ಲ, ಪರ್ಸನಲ್ ಆಗಿ ಹೋಗ್ ಬರೋದು ಎಲ್ಲಾ ರೀತಿಯಿಂದ ವಾಸಿ ಅಂತ ನನಗನ್ಸುತ್ತೆ. ಆಲ್ ರೈಟ್, ಹೋಗ್ ಬರೋಣ. ನಮಗೂ ಒಂದ್ ಜಾಲಿ ಟ್ರಿಪ್ ಇದ್ದಾಗಿರುತ್ತೆ, ಕೆಲಸ ಮುಗಿಯುತ್ತೆ. ಒಳ್ಳೆ ಚೆನ್ನಾಯ್ತಪ್ಪ, ಬಿಸ್ನೆಸ್ ವಿಚಾರವಾಗಿ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಅಮೆರಿಕಾಗ್ ಬಂದು 9 ಗಂಟೆ ಆದ್ರೂ ಇನ್ನೂ ಮಲಗಿದ್ಯಲ್ಲ. 10 ಗಂಟೆ ಬೋರ್ಡ್ ಆಫ್ ಡೈರೆಕ್ಟರ್ ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ನಂಗ್ ಡಿಸ್ಟರ್ಬ್ ಮಾಡ್ಬೇಡಿಪ್ಪ, ನೀವು ತಾನೇ ಕಂಪನಿ ಎಂಡಿ, ನಾನ್ ನಿಮ್ ಕಂಪನಿ ಅಷ್ಟೇ.
ನಮ್ ಕಾಲೇಜಿನ ಸ್ನೇಹಿತೊಬ್ಳು ಇದ್ದಾಳೆ, ಅವಳು ನೋಡ್ಕೊಂಡ್ ಬರ್ತೀನಿ. ಸರಿ, ಎಷ್ಟೊತ್ತಿಗೆ ಬರ್ತೀನಿ? ಲಂಚ್ ಅವರಿಗೆ ಹಾಜರ್. ಹಾಗಲ್ಲ, ಬರ್ಲ. ಬಾಯ್ ಬಾಯ್. ಅನು ಅನು, ಗುಡ್ ನ್ಯೂಸ್ ನೋಡ್ದ್ಯಾ? ನಮ್ ಸ್ನೇಹಿತ ಮಾತು ಕೊಟ್ಮೇಲೆ ಯಾವತ್ತು ತಪ್ಪರ ಅಂತ ನಾ ಹೇಳಿದ್ನ ಇಲ್ಲೋ? ಅರೆ, ಅವ್ನ ಹಾಕೊಂಡು ಲೆಟರ್ ಹಾಕಿದ್ರೆ ನಾವು ಈ ಕಡೆ ಬಂದ್ಬಿಟ್ಟಿದ್ವಿ. ಆತರ ಪಟ್ಟು ಬಂದ್ಬಿಟ್ಟಿ. ಆಲ್ ರೈಟ್, ಹಾಗೂ ಬಂದಿದ್ದಾಗಿದೆ. ಒಂದಷ್ಟು ದಿವಸ ಜಾಲಿಯಾಗಿದ್ದು ಹೋದ್ರಾಯ್ತು. ಅನು, ಯಾಕೊಂತರ ಇದ್ದಿ? ನಿಮ್ ಸ್ನೇಹಿತನ ಯಾರನ್ನ ನೋಡ್ಕೊಂಡ್ ಬರ್ತೀನಿ ಅಂತಂದಿಲ್ಲ, ಹೋಗ್ ಬಂದ್ಯಾ? ಮನೇಲಿ ಇರ್ಲಿಲ್ಲ, ಕಾಯಿಲೆ ಜಾಸ್ತಿ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತಂದ್ರು. ಪಾಪ, ಈಗಲೂ ಆಗ್ಲೂ ಅನ್ನೋ ಸ್ಥಿತಿಲಿ ಇದ್ದಾಳಂತೆ. ನೀವು ಬರ್ಲಿ, ಜೊತೆಲಿ ಹೋಗೋಣ ಅಂತ ಕಾದಿದ್ದೆ. ಹೋಗ್ಬಿಟ್ಟು ಬರೋಣ. ಅದಕ್ಕೇನಂತೆ ಬಾ. ಸ್ವಲ್ಪ ಮುಂಚೆ ಬಂದಿದ್ರೆ ನಿನ್ ಫ್ರೆಂಡ್ ನೀನ್ ನೋಡ್ಬೋದಾಗಿತ್ತು. ಐ ಆಮ್ ರಿಯಲಿ ಸಾರಿ ಫಾರ್ ಯು. ನಿಜ, ಸ್ವಲ್ಪ ಮೊದಲು ಬಂದಿದ್ರೆ ಮರಿಯಾನ ನೀವು ನೋಡ್ಬೋದಾಗಿತ್ತು. ಮರಿಯಾ? ಯಾರು? ಯಾವ ಮರಿಯಾ? ಇದನ್ನು ಓದಿ ನೋಡಿ, ಜ್ಞಾಪಕಕ್ಕೆ ಬಂದ್ರೂ ಬರ್ಬೋದು. ಈ ಲೆಟರ್ ಯಾವ ಬಂತು ನಿನಗೆ? ನಾವು ಇಲ್ಲಿಗೆ ಬರೋ ಮೊದಲೇ ಬಂತು. ಓಹೋ, ಇದಕ್ಕೆ ನಾ ಪ್ಲಾನ್ ಮಾಡಿ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದೆ. ನೀನು ನಾನು ಏನ್ ಬಂತು ಇದ್ರಲ್ಲಿ? ಇದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಾನು ತಿಳ್ಕೋಬೇಕು ತಾನೆ? ಅಂದ್ರೆ ನನ್ ಮೇಲೆ ನಿನ್ ಸಂದೇಹ ಇತ್ತು. ಆದ್ರೆ ಬೆಳಿಗ್ಗೆ ನಾನೇ ಸ್ವತಃ ಮರಿಯಾನ್ ಭೇಟಿ ಮಾಡಿದ್ಮೇಲೆ ಹೊರಟು ಇತ್ತು. ಪಾಟಿಯೊಮ್ಮೆ, ನಿನ್ ಫ್ರೆಂಡ್ ನೋಡ್ಬೇಕು ಅಂತ ನನ್ನ ಹತ್ರ ಹೇಳಿ ಎಲ್ಲಿಗೆ ಬಂದಿದ್ಯಾ? ಇವಳು ನಿನ್ ಫ್ರೆಂಡ್ ಅಲ್ಲ, ಈ ಮರಿಯಾ? ಅವಳೇನು ಹೇಳ್ತೀನಿ ನನ್ನ ಹತ್ರ? ಹಿಂದೆ ನಡೆದಿರೋದ್ನೆಲ್ಲ ಹೇಳಿದ್ರು, ಮುಂದೆ ನಡಿಬೇಕಾದನ್ನ ಮಿಸ್ಟರ್ ಶಂಕರ್ ನೀವು ಹೇಳ್ತಾರೆ ಕರ್ಕೊಂಡ್ ಬರ್ತೀನಿ ಅಂತ ನಾನು ಹೇಳ್ದೆ, ಕರ್ಕೊಂಡ್ ಬಂದೆ. ಪಾಪ, ಕಾರ್ಯ ಮಿಂಚೋಯ್ತು. ನೀವೇನು ಮಿಸ್ಟರ್ ಶಂಕರ್? ಎಸ್ ಪ್ಲೀಸ್. ನಾನ್ ಡಾಕ್ಟರ್ ಸುಶೀಲ, ಮರಿಯಾ ಬಾಲ್ ಸ್ನೇಹಿತೆ. ಮಿಸ್ಟರ್ ಶಂಕರ್, ನನ್ನ ಸ್ನೇಹಿತೆ ಪರವಾಗಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತೀನಿ. ತಾಯಿಗೆ ಮಾಡಿದ ಅನ್ಯಾಯನ ಮಗು ಮಾಡಬೇಡಿ. ಜನ ನಿಮ್ಮ ಮಾತ್ರ ತಿಳಿದೆ ನಿನ್ ಜೀವನದಲ್ಲಿ ಪ್ರವೇಶ ಮಾಡಿಬಿಟ್ಟೆ. ಆಸ್ಪತ್ರೆಯಲ್ಲಿ ನಿನ್ ಸನ್ಸಿದಾಗ ಶಂಕರ್ ಜೊತೆ ಬಾಳೋ ನಿನ್ ಕನಸು ನನಸಾಗ್ಸೋಕೆ ನಾನು ಯಾವ ತ್ಯಾಗ ಮಾಡೋಕ್ಕೂ ಸಿದ್ಧಳಿದೆ. ಆದ್ರೆ ನಾನೊಂದು ಬಗೆದ್ರೆ ದೈವ ಇನ್ನೊಂದು ಬಗಿತು. ಮರಿಯಾ, ನಿನ್ ಮಗುಗೆ ನೀನು ಹೆತ್ತ ತಾಯಿ, ನಾನು ಸಾಕು ತಾಯಿ. ಇಟ್ಸ್ ಎ ಪ್ರಾಮಿಸ್. ಭಗವಂತ ನಿನ್ನ ಆತ್ಮಕ್ಕೆ ಶಾಂತಿ ನೀಡಲಿ. ನಿನಗೆ ಪರಿಚಯ ಇದೆ ಇದ್ರೆ ಯಾರೋ ಒಬ್ಬ ವ್ಯಕ್ತಿ ಸತ್ರ ನೀನ್ ಯಾಕೆ ಬರಬೇಕು? ಅವ್ರ ಕ್ಷಮೆ ನೀನ್ ಯಾಕೆ ಕೇಳಬೇಕು? ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಯು. ಮರಿಯಾ ಬರ್ದಿಟ್ಟು ಹೋದ ಕಾಗದ ಓದದ ಮೇಲೂ ನೀವು ಹೀಗೆ ಹೇಳ್ತಾ ಇದ್ದೀರಾ? ಅವಳು ಬಾಳ ಹಾಳಾಗೋದಿಕ್ಕೆ, ಅವಳು ಈ ರೀತಿ ಕೊರಗಿ ಸಾಯೋದಿಕ್ಕೆ ಯಾರ ಕಾರಣ? ನಾನು, ನಾನೇ ಕಾರಣ. ನಿಮ್ ಜೀವನದಲ್ಲಿ ನಾನು ಅಡ್ಡ ಬರದೇ ಇದ್ದಿದ್ರೆ ನಮ್ ತಂದೆ ನೀವು ಅಮೆರಿಕಾಕ್ಕೆ ಮತ್ತೆ ಹಿಂತಿರುಗದಂತೆ ತಡಿದೇ ಇದ್ದಿದ್ರೆ ನೀವು ವಾಪಸ್ ಆಗ್ತಾ ಇದ್ರಿ, ಅವಳ ಮದುವೆ ಆಗ್ತಾ ಇದ್ರಿ, ಅವಳು ನಿಮ್ ಜೊತೆ ಸುಖವಾಗಿ ಸಂಸಾರ ನಡೆಸ್ತಾ ಇದ್ಲು. ನಿಮ್ಮಿಬ್ರು ಸುಖ ಸಂಸಾರಕ್ಕೆ ಅಡ್ಡ ಬಂದ ಪಾಪಿ ನಾನು. ಇದು ಯಾವುದು ಅರ್ಥ ಮಾಡ್ಕೊಳ್ಳಾರ್ದಷ್ಟು ನಿಮ್ ಮನಸ್ಸು ಮಂಕಾಗ್ಬೈತೆ. ಅವಳ ಒಪ್ಕೊಂಡಿದ್ದಾಳೆ, ಅವಳು ಮಾತು ನೀನ್ ನಂಬ್ತೀಯಾ? ಪ್ರೀತಿ ಅಂತೆ ಪ್ರೀತಿ, ಅದು ಮಾತೆತ್ತಿದ್ರು ಡೈವೋರ್ಸ್ ಕೆಲವು ಜನಾಂಗದಲ್ಲಿ. ಅವಳು ನನಗೋಸ್ಕರ ಪ್ರಾಣ ಬಿಟ್ಟು ಅಂದ್ರೆ ನಾನು ನಂಬೋದಿಲ್ಲ. ಯಾಕೆ ನಂಬೋದಿಲ್ಲ?
ಅವ್ರ ಜನಾಂಗ ಆಗಿದೆ ಎಂದು ಮಾತ್ರಕ್ಕೆ ಇವಳು ಆಗಿರ್ಬೇಕೇನು? ಸಾವಿರ ಕಲ್ಲಿನ ಮಧ್ಯರಿ ಒಂದು ಪಚ್ಚೆ ಕಲ್ಲು ಸಿಕ್ಕೋದು. ಮರಿಯಾ, ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ಲು, ನಿಮ್ ಮೇಲೆ ನನ್ನ ಪ್ರಾಣಾನೇ ಇಟ್ಕೊಂಡಿದ್ಲು. ನೀವು ಭಾರತೀಯ, ತಾನು ಭಾರತೀಯ ಪತ್ನಿಯರ ತರಹ ಜೀವನ ನಡೆಸಬೇಕು ಅಂತ ಕನಸು ಕಾಣ್ತಾ ಇದ್ದೆ ಅಂತ ಅವಳು ತನ್ನ ಪತ್ರದಲ್ಲಿ ಬರ್ತಿಲ್ವೇನು? ಆದ್ರೆ ನೀವು ನಿಮ್ ಮದುವೆ ಹಾಗೋಯ್ತು ಅಂತ ತಿಳಿದಾಗ ಮರಿಯನ್ ಕನಸು ನುಚ್ಚು ನೂರಾಗೋಯ್ತು. ನಿಮ್ ಅಗಲಕ್ಕೆ ದುಃಖನ ಮರೆಯೋದಿಕ್ಕೆ ಆಕೆ ಕುಡಿಯೋಕ್ ಪ್ರಾರಂಭಿಸಿದ್ಲು. ಕುಡಿತಾ ಕ್ರಮೇಣ ಹಿಡ್ತಾ ತಪ್ಪಿತು. ತಾನು ಈ ಚಟಕ್ಕೆ ದಾಸಿ ಆಗ್ತಾ ಇದ್ದೀನಿ, ಇದ್ರ ಪರಿಣಾಮ ತನ್ನ ಮಗು ಮೇಲೆ ಬೀಳ್ಬಹುದು ಅಂತ ಹೆದರಿ ತನ್ನ ತಾಯಿ ತನದ ಆಸೆನೆಲ್ಲ ಬದಿಗಿಟ್ಟು ಮರಿಯಾ ನಿಮ್ ಮಗುನ ಬೋರ್ಡಿಂಗ್ ಸೇರಿಸಿದ್ಲು. ಪಾಪ, ತನ್ನ ನಿಷ್ಪ್ರಯೋಜಕ ಜೀವನನ ಕೊನೆ ಕಾಣಿಸೋಕೆ ಸಾವಿನ ಎರಡು ಕೈಯಲ್ಲೂ ಬರಮಾಡಿಕೊಂಡ್ಲು. ಇದಲ್ದೆ ನೀವು ತಿಳಿದಿರೋ ಅಂತ ಹೆಣ್ಣು ಮರಿಯಾ ಆಗಿದ್ದಿದ್ರೆ, ತಾನು ಮಾಡಿದ್ದು ಪಾಪ ಅಂತ ಅವಳು ಮನಸ್ಸಿಗೆ ಅನಿಸಿದ್ದಿದ್ರೆ, ತನ್ನ ಪಾಪದ ಫಲನ ಸುಲಭವಾಗಿ ಗರ್ಭದಲ್ಲಿ ಆಕೆ ನಿವಾರಿಸ್ಕೊಳ್ಬಹುದಾಗಿತ್ತಲ್ಲ. ಊರಿನ ಜನರು ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಆ ಮಗುನ ಸಾಕ ಅವಶ್ಯಕತೆ ಅವಳಿಗೆ ಏನಿತ್ತು? ಅಥವಾ ನಿಮ್ ಮೇಲೆ ಮುಯಿ ಮುಯಿ ತೀರಿಸ್ಕೊಡ್ಬೇಕನ್ನ ಆಸೆ ಅವಳಿಗೆ ಇದ್ದಿದ್ದೆ, ಇಲ್ಲಿ ಬಂದು ಇದನ್ನ ಎಲ್ಲರಿಗೂ ಬರ್ಬೋದಾಗಿತ್ತಲ್ಲ. ಆಕೆ ಯಾಕೆ ಬಹಿರಂಗ ಪಡಿಸಲಿಲ್ಲ? ಮರ್ಯಾದ ಬೇಕಾಗಿದ್ದು ನಿಮ್ ಪ್ರೀತಿ ಕಣ್ರಿ, ನಿಮ್ಮಿಬ್ಬರು ಪ್ರೇಮದ ಚಿಹ್ನೆ. ಅದ ಹಲೋ, ನಮ್ಮ ಅಮೇರಿಕನ್ ಕೊಲಾಬರೇಷನ್ ಕಂಪನಿ ಬಾಂಬೆ ಆಫೀಸಿಂದ ನಾಲ್ಕು ಜನ ಇಂಜಿನಿಯರ್ಸ್ ಬಂದಿದ್ದಾರಲ್ಲ, ಅವ್ರಿಗೆ ನಾಳೆ ಮನೇಲಿ ಒಂದು ಪಾರ್ಟಿ ಕೊಡಬೇಕು ಅಂತ ಇದ್ದೀನಿ. ಅದು ವಿಸ್ಕಿ ಪಾರ್ಟಿ. ಅಂತಹ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ವಿಸ್ಕಿ ಪಾರ್ಟಿ ಕೊಡದೇ ಇದ್ರೆ ಅದು ನನಗೆ ಅವಮಾನ. ಮನೆ ಮತ್ತೆ ಆಫೀಸ್ ಎರಡನ್ನೂ ನಾನು ದೇವರ ಗುಡಿ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ನೀವು ಪಾಪ ಕಾರ್ಯಕ್ರಮ ಈ ಪುನೀತವಾದ ಸ್ಥಳದಲ್ಲಿ ಮಾಡಬೇಡಿ. ಡ್ರಿಂಕ್ಸ್ ಪಾರ್ಟಿ ಕೊಡೋದು ಮಹಾ ಪಾಪ ಅಂತ ಹೇಳ್ತೇನು? ನಿಮಗೆ ಪಾಪ ಅಂತ ಅಷ್ಟೇ ಇರ್ಬೋದು, ಅದೇ ಎಲ್ಲರೂ ನಿಮ್ ದೃಷ್ಟಿ ನೋಡಕ್ಕಾಗುತ್ತೆ. ಅನು, ಬಿಸ್ನೆಸ್ ನಡೆಸ್ಬೇಕಾದ್ರೆ ಇದು ಅನಿವಾರ್ಯ. ನೀವ್ ತಿಳ್ಕೊಂಡಿರೋ ಹಾಗೆ ಪಾಪನೇ ಆಗಿದ್ರು, ಇದು ನನಗೋಸ್ಕರ ಮಾಡ್ತಿಲ್ಲ, ನಿನಗೋಸ್ಕರ, ನಿನ್ನ ಅನುರಾಧ ಇದಕ್ಕೋಸ್ಕರ. ಅನು, ಯಾವ ಮಕ್ಕಳಿಗೋಸ್ಕರ ಅಂತ ನನ್ನ ಕೇಳ್ತಾ ಇದೀಯಾ? ಈ ಪ್ರಶ್ನೆ ನೀನ ನಾನು ಕೇಳ್ತಾ ಇರೋದು. ನನ್ನ ವೀಕ್ನೆಸ್ ನೀನು ಹೀಗೆ ಒಂದ್ ದಿವಸ ಹೀಗಾಗುತ್ತೆ ಅಂತ ನಾನು ಕನ್ಸು ಮಾಡ್ತಾ ಬಂದಿರಲಿಲ್ಲ. ನನ್ನ ವೇದನೆ, ನನ್ನ ವೇದನೆ ನೀನು ಚೆನ್ನಾಗಿ ಅರ್ಥ ಮಾಡ್ಕೊತೀಯ ಅಂತ ನಂಬಿದ್ದೆ. ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನಾನು ಅರ್ಥ ಮಾಡ್ಕೊಂಡಿಲ್ಲ. ಹೌದೌದು, ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ ರೀ. ಹಾಗೇನೆ ತಿಳ್ಕೊಳ್ಳಿ, ನಿಮ್ಮನ್ನ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅದೇವರಿಗೆ ಗೊತ್ತು. ಆಲ್ ರೈಟ್, ಕೊನೆದಾಗಿ ಏನ್ ಹೇಳ್ತೀನಿ, ನಿನ್ ಪಾರ್ಟಿಗೆ ಒಪ್ಪಕ್ಕೆ ಇಲ್ವ? ಇಲ್ಲ, ನಾನು ಬದುಕಿರೋವರೆಗೂ ಈ ಮನೇಲಿ ಅದಕ್ಕೆ ಅವಕಾಶ ಕೊಡೋಣ. ಓ ಐ ಸಿ, ಇದು ಎಷ್ಟೇ ಆದ್ರೂ ನಿನ್ ಮನೆ. ಹೌದೌದು, ನಾನು ಮರ್ತು ಬಿಟ್ಟಿದ್ದೆ. ಯಾಕ್ರಿ, ಯಾಕೆ ಯಾಕೆ ಹೀಗೆ ವಕ್ರ ವಕ್ರಾಗಿ ಮಾತಾಡ್ತಾ ಇದ್ದೀರ? ನಾನು ಬೇರೆ ನೀವು ಬೇರೆ ಅಂತ ನಾನು ಯಾವತ್ತಾನು ತಿಳ್ಕೊಂಡಿದ್ದೀನಿ. ಹೇಳ್ರಿ ಹೇಳ್ರಿ, ನಾನ್ ನಿಮ್ ಹೆಂಡತಿ ಅಲ್ವೇನ್ರಿ? ನಿಮಗೋಸ್ಕರ ನನ್ನ ಸರ್ವಸ್ವಾನ ನಾನು ಅರ್ಪಿಸ್ಲಿಲ್ವೇನ್ರಿ? ನಮ್ಮ ಮನೆ ಅನ್ನೋ ಗುಡಿಗೆ ನೀವೇ ದೈವ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವ್ರು ಅಂತ ತಿಳ್ಕೊಂಡಿರೋ ಗಂಡ ತಪ್ಪಾಡಿ ಹಿಡ್ದಾಗ ಅದನ್ನ ತಿದ್ದೋದೇ ಹೆಂಡತಿ ಕರ್ತವ್ಯ ಅಲ್ವೇನ್ರಿ? ನಿನ್ನ ಈ ಗುಡಿ ಈ ಪಾಪಿಯಿಂದ ಪವಿತ್ರ ಆಗೋದ್ಬೇಡ. ನನ್ನ ಪಾರ್ಟಿ ಎಲ್ಲಾರು ಹೊರಗಡೆ ಕೊಟ್ಕೋತೀನಿ, ಆದ್ರೆ ಒಂದ್ ಚೆನ್ನಾಗಿ ಜ್ಞಾಪಕ ಇಟ್ಕೋ, ಇವತ್ತು ನನ್ನ ಪಾರ್ಟಿಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ, ನಾಳೆ ಇದು ಪರಿಣಾಮ ಏನಾಗುತ್ತೆ ಅಂತ ನನಗೆ ಹೇಳ. I have arranged this party in honor of our esteemed engineer, Mr. Hamchan Chandria. Yeah, yeah. You are a sadharana vyakti antu telkobedi. He's a great genius and one of the best engineers of the world.
ವಿಸ್ಕಿ ಕುಡಿಬೇಕು ಅಂತ ತುಂಬಾ ದಿನದ ಆಸೆ. ಅದಕ್ಕೆ ನಾ ಈ ಪಾರ್ಟಿಗೆ ಬಂದಿರೋದು. ಆದ್ರೆ ಅನೂಗ್ ಈ ವಿಷಯ ಗೊತ್ತಾದ್ರೆ ನನ್ನ ಜನ್ಮ ಚಾಲಾಡ್ಬಿಡ್ತಾರೆ, ಅವಳ ಮನೆ ನಾನು ಸೇರಿಸೋದಿಲ್ಲ. ಪ್ಲೀಸ್ ಅವಳು ಗೊತ್ತಾಗಿರ್ತಾರೆ, ಏರ್ಪಾಡ್ ಮಾಡಮ್ಮ ಪ್ಲೀಸ್ ಪ್ಲೀಸ್. ಏನೇ ಅನು ಅಂದ್ರೆ ಅಷ್ಟೊಂದು ಸರಿ ಗೊತ್ತಾ ಇದೆಯಾ? ಅವಳು ಮನೆ ಸೇರ್ತಿದ್ರೆ ಅಷ್ಟೇ ಹೋಯ್ತು. Damn it! What day, Minister of the State? I'll get a beautiful bungalow from government. You can stay with me. Come on, come on. Thank you, my dear Bombay. Thank you. Friends, let us celebrate this lovely night. Come on, drink, enjoy, dance. ದೀಪಾವಳಿ ಹಿಂದಿನ ದಿವಸನೇ. ಪ್ರತಿ ವರ್ಷ ಹಬ್ಬಕ್ಕೆ ಕೆಲಸಗಾರರಿಗೆ ಬೋನಸ್ ಬಟ್ಟೆ ಬರೆ ಕೊಡ್ಬೇಕಾದಿದ್ದೇ ಇದೆ. ಅದಕ್ಕೆ ನಾನು ಇರ್ಬೇಕಾಗಿಲ್ವಲ್ಲ? ನಾನ್ ನೆಪ ಮಾತ್ರ ಕೆಮ್ಡಿ, ನೀನ್ ತಾನೆ ಬಾಸ್. ನಿಂದೇ ಕಂಪನಿ, ನಿಂದೇ ಹಣ, ಚೆಕ್ಗೆ ಸೈನ್ ಮಾಡೋ ಅಧಿಕಾರ ಮಾತ್ರ ನಂದು. ಬೇಕಾದಷ್ಟು ಚೆಕ್ಗೆ ಸೈನ್ ಮಾಡಿ ಇಟ್ಟಿದ್ದೀನಿ. ಆ ವೈದ್ಯ ಬಾಯಿ, ನಾನು ಡೆಲ್ಲಿಗೆ ಹೋಗ್ತಿರೋದು ನನ್ನ ಪರ್ಸನಲ್ ಕೆಲಸಕ್ಕೋಸ್ಕರ. ನನ್ನ ಮಂತ್ರಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಾರಂತೆ. ಡೆಲ್ಲಿ ಹೈಕಮಾಂಡ್ ನನ್ನ ಕರೆಸ್ತಾ ಇದ್ದಾರೆ. ಅಲ್ಲಿಂದ ಬಂದ ತಕ್ಷಣ ನನ್ನ ಫ್ರೆಂಡ್ಸ್ಗೆಲ್ಲ ಒಂದು ದೊಡ್ಡ ಪಾರ್ಟಿ ಕೊಡಬೇಕು ಅಂತಿದ್ದೀನಿ ಈ ಮನೆಯಲ್ಲಿ. ಅರ್ಥವಾಯ್ತಾ? ನೀನೇ ಅದಕ್ಕೆಲ್ಲ ಏರ್ಪಾಟ್ ಮಾಡ್ಬೇಕು. ಈ ದೀಪಾವಳಿ ನನ್ನ ಜೀವಮಾನದಲ್ಲಿ ಮರೆಯೋಕಾಗದಂತಹ ದೀಪಾವಳಿ ಆಗ್ಬೇಕು. ಟೇಕ್ ದಿಸ್ ಚೆಕ್. ಅಮ್ಮ, ನೀನೆಂತ ಮೋಸ ಮಾಡಿಬಿಟ್ಟೆ. ದಸರಾಗೆಲ್ಲ ನಮ್ಮ ಮೈಸೂರು ಕರ್ಕೊಂಡು ಹೋಗಿ ಊರೆಲ್ಲ ತೋರಿಸ್ತೀನಿ,
ಮಹಾರಾಜ ನೈವಳಿಗೆ ಬರೋದನ್ನ ತೋರಿಸಿ ನಿಂತ ಆಸೆ ತೋರಿಸ್ಬಿಟ್ಟು ನಿನ್ ಕರ್ಕೊಂಡು ಹೋಗ್ಲೇ ಇಲ್ಲ. ಮಂಜಿನವಾರ ದೀಪಾವಳಿ ಹಬ್ಬ ಅಂತ ಬರ್ತಂತೆ, ಹಬ್ಬಕ್ಕೆ ಎಲ್ಲಾರು ಮಕ್ಕಳು ಅವರವರ ತಂದೆ ತಾಯಿ ಮನೆ ಹೋಗ್ತಿದ್ದಾರೆ. ನಾನು ಒಬ್ಬಳೆ ಎಲ್ಲಿ ಹೋಗದೆ ಇರೋಳು? ಯಾಕಮ್ಮ ನನಗೆ ತಂದೆ ತಾಯಿ ಇಲ್ವಾ? ನಾನು ಅನ್ನೋತೇನೋ ನೀನು ಹೇಳ್ಬೇಡ. ನಾ ಅನ್ನತ್ತೇನ? ನಾನು ಅನ್ನತ್ತೇನ? ನಮ್ಮ ಅನ್ನತ್ತೇನ? ಅನಾಥೆ? ಯಾರಮ್ಮ ನೀನ್ ಅನಾಥೆ ಅಂತ ಹೇಳಿದ್ರು? ಮೂರ್ಖರು. ಜಾನಿ, ಕಾರು ಬರ್ತಾ ಇದೆ ನೋಡು, ಮನೆ ಕರ್ಕೊಂಡು ಬರ್ತಾ ಇದೆ ನೋಡು. ಜಾನಿ ಮರಿ, ನಾನು ನೀನು ದೀಪಾವಳಿ ಆಚರಿಸೋಣ, ಜಾಮ್ ಜಾಮ್ ಅಂತ ಗ್ರ್ಯಾಂಡ್ ಆಗಿ ಆಚರಿಸೋಣ. ಓಕೆ ಶಾಸ್ತ್ರಿಗಳೇ, ರೀ ಶಾಸ್ತ್ರಿಗಳೇ ಬಂದ ನೋಡಿ. ನೀನ್ ಸ್ವಲ್ಪ ಮಡಿಕೇರಿಗೆ ಹೋಗಿ ಬರ್ಬೇಕಾಗುತ್ತೆ. ಇದನ್ನ ತಗೊಂಡ್ ಹೋಗಿ ಅಲ್ಲಿ ಸೈಂಟ್ ಜೋಸೆಫ್ ಕಾನ್ವೆಂಟ್ ಮದರ್ ಸುಪೀರಿಯರ್ ಕೊಡಿ. ನಾನು ಟ್ರಂಕಲ್ ಮಾಡಿ ಹೇಳ್ತೀನಿ, ಮಗು ಕಳ್ಸ್ಕೊಡ್ತಾರೆ ಕರ್ಕೊಂಬನ್ನಿ. ಖಂಡಿತ ಅವ್ರ ಮಗುನ ಕಳ್ಸ್ಕೊಡ್ತಾರ? ಲೆಟರ್ ಕೊಟ್ಟಿರೋದೆ ಅದಕ್ಕೆ ಕಣ್ರಿ, ಹೋಗಿ. ಯಾರಮ್ಮ ಮಗು? ಹೌ ಸ್ವೀಟ್, ಹೌ ಆರ್ ಯು? ಚೆನ್ನಾಗಿದ್ದೀನಿ ಅಪ್ಪ. ಏನಿಮ್ಮ ಯೂಸ್ಲೆಸ್ ಕ್ರಿಯೇಚರ್, ಕೆಲಸ ಸರಿ ಮಾಡಿ ಹೋಗಿ ಕಟ್ಟು ಕಡೆ ದುರಜಾಸ್ತಿ ಮಾತ್ರ ಬಿಡ್ಬೇಡಿ. ನೀವು ಪೆಟ್ಟಿಗೆ ತಗೊಂಡು ಹೊರಗಿಡಿ. ಅದನ್ನ ಬೇರೆ ಮಗು ಕೈಲಿ ಹೊರಿಸ್ಕೊಂಡು ಬಂದಿದ್ದಾರೆ ನಾಚಿಕೆಡು. ಅಪ್ಪ ಏನಿಮ್ಮ? ಜೇನ್ ನಿನಗೆ ದೀಪಾವಳಿ ಪ್ರೆಸೆಂಟೇಶನ್ ತರಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಅಮ್ಮ ಎಷ್ಟು ದೊಡ್ಡ ಮನೆ. ಶಾನಿ, ಆ ಕೋಣೆ ಈ ಕೋಣೆ ಅಲ್ಲೊಂದು ಕೋಣೆ ಇಲ್ಲೊಂದು ಕೋಣೆ, ಆ ಸೋಫಾ ಈ ಮೇಜು, ಆ ತೋಟ ಈ ತೋಟ, ಎಲ್ಲ ಯಾರ್ದು ಗೊತ್ತಾ? ನಿಂದೆ. ಏ ಇಷ್ಟೊಂದಿರುವಾಗ ನಾನು ಅನಾಥಿ ಅಂತ ಬರ್ತಿದ್ಯಲ್ಲ ನೀನು. ಸಾರಿ, ಕ್ಷಮಿಸಿ 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 ಅಲ್ಲ ಸೊಂಟಿ. ಅಮ್ಮ ನನಗೆ ಇದೆಲ್ಲ ಬೇಡ, ನನಗೂ ನೀನೇ ಬೇಕು. ಜಾನಿ, ನಾಳೆ ದೀಪಾವಳಿ ಹಬ್ಬ, ನೀನೇನ್ ಮಾಡ್ಬೇಕು ಗೊತ್ತಾ? ಬೆಳಿಗ್ಗೆ ಬೇಗ ಎದ್ದು ಮೈಯೆಲ್ಲ ಎಣ್ಣೆ ತಿಕ್ಕೊಂಡು ಬಿಸಿ 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 ಸ್ನಾನ ಮಾಡಿ ಹೊಸ 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 ಬಟ್ಟೆ ಹಾಕೊಂಡು ಸಿಹಿ 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 ತಿಂಡಿ ತಿನ್ಕೊಂಡು ಅದ ಕೊಡಿಬೇಕು. ಆಯಾಸ ಆಯ್ತಪ್ಪ ನಮ್ಮ ಮಗುಗೆ. ಅಯ್ಯೋ 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 ಕೂರ್ಸೋಣಪ್ಪ, ಕೂತ್ಕೊಳ್ಳಿ ಮಹಾರಾಣಿ ಅವರೇ ಕೂತ್ಕೊಳ್ಳಿ. ನೋಡಿದ್ಯಾ ಜೇನ್ ಮಹಾರಾಣಿ ಅವರಿಗೆ ಏನ್ ತಂದಿದ್ದಾರೆ ಅಮ್ಮ ಅಂತ? ನಿನಗೋಸ್ಕರ ಸ್ಪೆಷಲ್ ಆಗಿ ನಾನೇ ಹುಡ್ಕೊಂಡು ತಂದಿರೋದು. ಹೇಗಿದೆ ಫ್ರಾಕು? ಯಾಕಮ್ಮ? ಅಮ್ಮ ನನ್ಗೆ ಈ ಫ್ರಾಕ್ ಬೇಡ, ನನಗೆ ರೇಷ್ಮೆ ಲಂಗ, ರೇಷ್ಮೆ ಜಾಕೆಟ್, ನಿಂತರ ಬೆಳ್ಳಿ, ಉದ್ದು ಜಡೆ. ಕ್ರಾಚಾರಕ್ ಬಂತಲ್ಲ, ಉದ್ದ ಜಡೆ ಎಲ್ಲಿಂದ ತರೋಣ? ಆಳ್ಬೇಡ 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 ಆಳ್ಬೇಡ. ಸರಿ, ಈಗೊಂದು ಕೆಲಸ ಮಾಡೋಣ, ಮೊದಲು ಹೊಟ್ಟೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಬಾಯಿಗೆ ಏನಾದ್ರೂ ಹಾಕೊಂಡು ಸಂಜೆ ನಾನು ನೀನು ಜಾಮ್ ಜಾಮ್ ಅಂತ ಶಾಪಿಂಗ್ ಹೋಗೋಣ. ಏನೇನ್ ಬೇಕು ಎಲ್ಲ ತರೋಣ. ನಡಿ ಆ
ಅಮ್ಮ ಚಿತ್ರ ಅನ್ನ ಅಮ್ಮ ತುಂಬಾ ರುಚಿಯಾಗಿದೆ ನಿನಗೋಸ್ಕರ ಸ್ಪೆಷಲ್ ಆಗಿ ಮಾಡಿಸಿರೋದು ತಿನ್ನು ಒಂದು ಕತೆ ಹೇಳಮ್ಮ ಜಾನಿ ನಿನಗೆ ಲಂಗ ಜಾಕೆಟ್ ಬೇಕೋ ಬೇಡವಾ ಬೇಕು ಮತ್ತೆ ಗಬ್ಗಬಾ ಅಂತ ತಿನ್ಬಿಟ್ಟು ಒಂದಿಷ್ಟು ಮಲಗ್ಬಿಡು ಆಮೇಲೆ ಇಬ್ರು ಸಂಜೆ ಶಾಪಿಂಗ್ ಹೋಗಿ ನಿಂಗೆ ಬೇಕ್ ಬೇಕಾದ ಲಂಗ ಬೇಕ್ ಬೇಕಾದ ಜಾಕೆಟ್ ಎಲ್ಲ ತಕ್ಕೊಡ್ತೀನಿ ರಾತ್ರಿ ಮಲಗ್ತೀವಲ್ಲ ಆಗ ಕತೆ ಹೇಳಿ ಮಲಗಿಸ್ತೀನಿ ಅಯ್ಯೋಯ್ಯೋ ಏಂಜಲ್ ಮಾಡ್ಬಿಟ್ಟಿಯಲ್ಲೇ ಏಕಳ್ಳಿ ನೀನಿನ್ನೂ ನಿದ್ದೆ ಮಾಡಿಲ್ಲ ಮಲಗಮ್ಮ ಮಲಗಬಿಟ್ಟ ನನಗೆ ನಿದ್ದೆ ಬರಲಿಲ್ಲ ಬರ್ಲಿಲ್ಲ ಸರ್ ಕತೆ ಹೇಳ್ತೀನಿ ನಿದ್ದೆ ಮಾಡ್ತೀಯ ನನ್ ಕತೆ ಬೇಡ ಇನ್ನೇನಪ್ಪ ಬೇಕು ನಿನಗೆ ಹಾಡು ಸರಿ ಮಹಾರಾಣಿಯವ್ರೆ ಹಾಡೋಣ ಕಮ್ ಲಿಟಲ್ ಚಿಲ್ಡ್ರನ್ ಕಮ್ ಟು ಮೀ ಐ ವಿಲ್ ಟೀಚ್ ಯು ಎ ಬಿ ಸಿ ನನಗೆ ಇಂಗ್ಲಿಷ್ ಬೇಡ ಇಂಗ್ಲಿಷ್ ಬೇಡ ಕನ್ನಡ ಬೇಕು ಓಹೋಹೋಹೋಹೋ ಒಳ್ಳೆ ಕನ್ನಡ ಪ್ರೇಮಿ ಆಗೋಗ್ಬಿಟ್ಟಿಯಲ್ಲೇ ನೀನು ನಮ್ಗೇನ್ ಕಮ್ಮಿ ಇನ್ನು ಸರಿ ಕಣಮ್ಮ ಕನ್ನಡ ಹಾಡಿ ಹಾಡೋಣ ನಿದ್ದೆ ಮಾಡ್ತಿದ್ದಾನೆ ಜಾನಿ ಕಣ್ಣು ಮುಚ್ಕೊ ನೋಡೋಣ ಚಿಕ್ಕ ಬೊಂಬೆ ಇದ್ದು ಚಿತ್ರವಾದ ಬೊಂಬೆ ಇದ್ದು ನಮ್ಮ ನನಗೆ ತಂದು ಕೊಟ್ಟ ಅಂದವಾದ ಬೊಂಬೆ ಇದು ನಾನು ಶಾಪಿಂಗ್ ಹೋಗ್ಬೇಕು ಮಗು ಮಲಗಿದೆ ಭದ್ರ ನೋಡ್ಕೊಳ್ಳಿ ಬತ್ತನೆ ಕೂಗಾಡ್ಕೊಂಡು ಬರ್ತಾ ಇದ್ದೀರಲ್ಲ ಇಷ್ಟೊತ್ತು ಆ ಮಕ್ಕಳ ಕಾಟ ತಡಿಲಾರ್ದೆ ಅವ್ರನ್ನೆಲ್ಲ ಸಾಗಿಸ್ದೆ ನೀವ್ ಬಂದ್ಬಿಟ್ರ ಇನ್ನು ನಾನು ಅಡಿಗೆ ಮಾಡಿದಾಗೆ ಮಕ್ಕಳನ್ನಲ್ಲಿ ಕಳಿಸ್ದೆ ದೈವದ ಜೊತೆ ಸೂಗ್ ಹೋಗಿದ್ದಾರೆ ಸೂಗ ವಾಪಸ್ ಬರ್ತಾರ್ತಾನೆ ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ ಅಲ್ಲ ನಮ್ಮಿಬ್ಬರು ಮಕ್ಕಳು ನೋಡು ಆ ಝೂಲಿರೋ ಕೋತಿಗಳ ಜೊತೆಗೆ ಈ ಕೋತಿಗಳು ಎಲ್ಲ ಸೇರ್ಕೊಂಡ್ಬಿಡ್ತು ಅಂತ ಅದ್ ಸರಿ ಇವತ್ತು ಆಫೀಸಿಂದ ಬೇಗ ಬಂದ್ಬಿಟ್ಟಿದಿರಲ್ಲ ಏನ್ ಸಮಾಚಾರ ಮನೆ ಸಕ್ಕರೆ ಇದೇನೆ ಸಕ್ಕರೆ ಯಾಕ್ರಿ ಒಂದು ಒಳ್ಳೆ ಸುದ್ದಿ ತಂದೇನೆ ನಿನ್ ಬಾಯ ಸಿಹಿ ಮಾಡೋಣ ಏನ್ರಿ ನಿಮ್ಗೆ ಏನಾದ್ರು ಬೋನಸ್ ಕಿನಸ್ ಕೊಟ್ಟಿದ್ದಾರೆ ದೀಪಾವಳಿಗೆ ಬೋನಸ್ ಯಾಕೆ ಹಬ್ಬಕ್ಕೆ ಇನ್ನೊಂದೆರಡು ಸೀರೆ ತಗೊಳ್ಳೋಣ ಅಲ್ವೇ ನಿನ್ನ ಗಂಡ ಈ ಭಾರತದಲ್ಲೇ ದೊಡ್ಡ ಜ್ಯೋತಿಷಿ ಅಂತ ಪ್ರೂವ್ ಆಗ್ಬಿಟ್ಟ ಏನ್ರಿ ಹಾಗೆ ಹೇಳ್ತಾ ಇದ್ದೀರಾ ಅದೇ ಕಣೆ ಅವತ್ ನಿಮ್ಮಣ್ಣ ಎಂ ಎಲ್ ಸಿ ಆದ ಅಂತ ಗೊತ್ತಾದ ತಕ್ಷಣ ಅವನ್ ಮಂತ್ರಿ ಆಗೇ ಆಗ್ತಾನೆ ನೀನ್ ಮಂತ್ರಿ ತಂಗಿ ಆಗೇ ಆಗ್ತೀಯ ಅಂತ ನಾನು ಅವತ್ತೆ ಜ್ಯೋತಿಷ್ಯ ಹೇಳದ್ನೋ ಇಲ್ಲೋ ಹೌದು ನಿಮ್ಮಣ್ಣ ಮಂತ್ರಿ ಆಗೇ ಬಿಟ್ಟ ಇನ್ನೊಂದು ವಾರದಲ್ಲಿ ಪದವಿ ಸ್ವೀಕರಿಸ್ತಾನೆ ಈ ವಿಷಯ ನಿಮ್ಗೆ ಹೇಗ್ರಿ ಗೊತ್ತಾಯ್ತು ಏಯ್ ನಿನ್ ಗಂಡ ಏನ್ ಸಾಧಾರಣ ಮನುಷ್ಯ ಅಂತ ಅನ್ಕೊಂಡ್ಬಿಟ್ಯ ಡೆಲ್ಲಿಯಿಂದ ನನ್ನ ಸ್ನೇಹಿತ ಸ್ಪೆಷಲ್ ಆಗಿ ಟೆಲೆಕ್ಸ್ ಮೆಸೇಜ್ ಕಳ್ಸಿಯಾನೆ ಟೆಲೆಕ್ಸ್ ಮೆಸೇಜ್ ಯಾರ ಮಗು ನನಗೆ ಗೊತ್ತಿಲ್ಲದೆ ಅಮ್ಮನವ್ರನ್ನ ಕೇಳ್ದೆ ಹೇಳಿಲ್ಲ ಬುದ್ಧಿ ಯಾರ ಅವನ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಾನೇ ಬುದ್ಧಿ ನೀನೆ ಯಾರು ಹೇಳಿದ್ರು ನಿನಗೆ ಅಮ್ಮನವ್ರ ಬುದ್ಧಿ ಈ ಲೆಟರ್ ತಗೊಂಡೋಗ್ ಕೊಡು ಅವ್ರೊಂದು ಮಗುನ್ ಕಳಿಸ್ತಾರೆ ಅದ್ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಬುದ್ಧಿ ಎಲ್ಲಿ ಅಮ್ಮ ಅವರು ಶಾಪಿಂಗ್ ಹೋಗಿದಾರ ಬುದ್ಧಿ ಶಾಪಿಂಗ್ ಬಂದ್ರಿ ಎಷ್ಟು ದಿವಸದಿಂದ ಸಂಚು ಮಾಡಿದ್ದೆ ಈ ತರ ನನ್ನ ಮಾನ ತೆಗಿಬೇಕು ಅಂತ ಎಷ್ಟು ದಿವಸ ಪ್ಲಾನ್ ಮಾಡಿದ್ದೆ ನಾನು ಸಾವಿರ ಜನರ ಮುಂದೆ ಅವಮಾನದ ತಲೆ ತಗಿಸ್ಕೊಂಡು ನಿಲ್ಬೇಕು ಅಂತ ಐ ಮೀನ್ ಆ ಮಗು ಈ ಮನೆಗೆ ಬರ್ಕೂಡ್ದು ಅಂತ ನಾನು ಸಾವಿರ ಸಲ ಹೇಳಿದ್ರು ನಾನು ಕೇಳುವಾಗ ನನ್ಗೆ ಹೇಳದ ಕೇಳಿದೆ ಆ ಮಗು ನಿಮ್ಗೆ ಕರ್ಕೊಂಡ್ಬರ್ತೀನಿ ನಿಮ್ಗೆ ಎಷ್ಟು ಧೈರ್ಯ ನಾಳೆ ದೀಪಾವಳಿ ಬರೋ ಸ್ನೇಹಿತರೊಳಗೆ ಆ ಮಗುನ ತೋರಿಸಿ ಇವು ನನಗಿಂತ ಮೋಸ ಮಾಡಿಬಿಟ್ರು
ಇವ್ರಿಗೆ ಮುಂಚೆನೆ ಅಮೆರಿಕದ ಒಂದು ಮಗು ಇತ್ತು ಅಂತ ಬಹಿರಂಗವಾಗಿ ಸಾರಬೇಕು ಅಂತ ತಾನೆ ಹೇಳು. ನಾನು ಕೇಳ್ತೀನಿ ಯಾಕೆ ಕಲಗೊಂಬೆ ನಿಂತಾಗ ನಿಂತಿದ್ಯಾ ಅಂತ. ನಾಳೆ ದೊಡ್ಡ ದೊಡ್ಡ ಮನುಷ್ಯರು ಬಂದಿರುವಾಗ ಆ ಮಗು ಬಂದು ನನ್ನ ಕುತ್ತಿಗೆ ಕಟ್ಕೊಂಡು ಡ್ಯಾಡಿ ಡ್ಯಾಡಿ ಅಂದ್ರೆ ನನ್ನ ಅವಸ್ಥೆ ಏನು? ನನ್ನ ಘನತೆ ಗೌರವದ ಗತಿ ಏನು? ನಾನು ಯಾರು? ನಂಬರ್ ಒನ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್, ನಂಬರ್ ಟೂ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ನಂಬರ್ ತ್ರೀ ಮಿನಿಸ್ಟರ್ ಆಫ್ ಸ್ಟೇಟ್. ಎಲ್ಲರೂ ನನ್ನ ಗೌರವ ಘನತೆ ಅಂತ ಸುಮ್ಕೊಂಡು ಕರ್ಬೋ ಆಗಿದ್ದೀನಿ. ಕೇವಲ ಆ ಮಗುಗೋಸ್ಕರ ನನ್ನ ಮುಖಕ್ಕೆ ಮಸಿ ಬರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಹೇಳು, ನಿನಗೆ ಆ ಮಗು ಬೇಕೋ ನಾನು ಬೇಕೋ ನಿರ್ಧಾರ ಮಾಡು. ಆ ಮಗು ಈ ಮನೆಯಲ್ಲಿರೋ ಹಾಗಿದ್ರೆ ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ನಾನೇ ಮನೆಯಲ್ಲಿರೋ ಹಾಗಿದ್ರೆ ಮೊದಲು ಮಗನ ಕಳಿಸು. ಹತ್ತಾರು ಜನಗಳ ಮುಂದೆ ಈ ಮಗು ನಿಮ್ಮನ್ನ ಅಪ್ಪ ಅಂತ ಕೂಗಿದ್ರೆ ನಿಮಗೆ ಅವಮಾನ, ಇಷ್ಟೇ ತಾನೆ? ಸರಿ, ನಾಳಿನಿಂದ ಯಾವ ಕಾರಣಕ್ಕೆ ಆಗ್ಲಿ ಜೇನ್ ನಿಮ್ಮನ್ನ ಡ್ಯಾಡಿ ಅಂತ ಕೂಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಂತೂ ಮಗು ಮನೆ ಬಿಟ್ಕಲ್ಲ, ಹೆದರ್ಕೋಬೇಡಿ. ನಾಳಿನ ಮಟ್ಟಿಗೆ ಮಗುನ ನಾನ್ ನನ್ನ ರೂಮ್ನಲ್ಲಿ ಕೂಡ ಹಾಕೋತೀನಿ, ಸರಿನಾ? ಊಟ ಬೇಡ ಅಂತ ಹೇಳಿದ್ರಂತಲ್ಲ, ಅದೇನು ಮಾಡ್ತು ನಿಮ್ಗೆ? ಇಷ್ಟವೆಲ್ಲ ಬೇಡ ಅಂದ ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹಸ್ತಕೊಂಡು ಹಾಕಿದ್ದೀರಾ? ಬನ್ನಿ ಸ್ವಲ್ಪ ಊಟ ಮಾಡಿ. ಒಂದ್ಸತಿ ಹೇಳೋದು ಗೊತ್ತಾಗಲ್ಲ, ಬೇಡ ಅಂದ್ರೆ ಬೇಡ. ಹೌದು, ರಾತ್ರಿ ಮಳೆಯಲ್ಲಿ ಕಾರ್ ತಗೊಂಡು ಹೋದವರು ಇನ್ನು ಬರಲೇ ಇಲ್ಲ. ಬನ್ನಿ, ಏನೋ ತಮಾಷೆ ಮಾಡ್ತಿದ್ಯೇನೋ? ಹೌದು, ಮನೆಯೆಲ್ಲ ಸರಿಯಾಗಿ ಹುಡುಕು. ಎಲ್ಲಾ ಕಡೆನೂ ಹುಡುಕ್ ನೋಡಿದೆ ಬುದ್ಧಿ, ಅಮ್ಮನವ್ರು ಬರಲೇ ಇಲ್ಲ. ಶೆಡ್ಡಲ್ಲಿ ಕಾರ್ ಇರ್ಬೇಕು ನೋಡ. ಇಲ್ಲ ಬುದ್ಧಿ, ಅವರೇ ಕಾರ್ ತಗೊಂಡು ಹೋದ್ರು, ನಾನೇ ನೋಡಿದೆ. ಬುದ್ಧಿ, ಗಂಟೆ ನಾಲ್ಕಾಯ್ತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲಾರು ಬರ್ತಾರೆ. ಅಮ್ಮನವ್ರು ಎಲ್ಲಿ ಅಂತ ಕೇಳಿದ್ರೆ ನೀವ್ ಏನ್ ಹೇಳ್ತೀರಿ ಬುದ್ಧಿ? ಸುಜನ ಮಾತಾಡ್ತಿರೋದು, ನಾನಮ್ಮ ಶಂಕರ್ ಮಾತಾಡ್ತಿರೋದು. ಸುಜಾ, ಅಲ್ಲಿಗೆ ಅನು ಬಂದ್ಲಾ? ಬರ್ಲಿಲ್ಲ ನೋಡಮ್ಮ, ರಾತ್ರಿ ಕಾರ್ ತಗೊಂಡು ಮನೆ ಬಿಟ್ಟು ಹೋದವಳು ಎಲ್ಲಿ ಹೋದ್ರು ಗೊತ್ತಾಗಿಲ್ಲ. ಎಲ್ಲಿ ಹೋದ್ರು ಗೊತ್ತಾಗಿಲ್ಲಪ್ಪ, ಏನ್ ಮಾಡೋದು?
ನನ್ನ ಮಿಸ್ಸಸ್ ನಿನ್ನೆ ರಾತ್ರಿ ಕಾರ್ ತಗೊಂಡು ಮನೆ ಬಿಟ್ಟು ಹೋದ್ರೆ ಇದುವರೆಗೂ ಬರಲೇ ಇಲ್ಲ. ಏನಾದರೂ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲ ಕಡೆ ಟ್ರೈ ಮಾಡಿದೆ, ನನ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ವಿಲ್ ಯು ಕೈಂಡ್ಲಿ ಟು ದಿ ನೀಡ್ಫುಲ್ ಥ್ಯಾಂಕ್ ಯು ಡಿ ಎಸ್ ಪಿ ಸರ್. ಅದೇ ಸುಮಾರು ಮನೆ ಬಿಟ್ಟು ಹೋದ್ರು ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ರ? ಈ ವಿಚಾರ ಎಲ್ಲ ಹೊರಗಡೆ ಗೊತ್ತಾಗಬಾರ್ದು ಬಿಡಿ. ಅವನು ಮನೆ ಬರಲ್ಲ, ಅವ್ನದ್ದು ಏನೋ ಇನ್ಫಾರ್ಮೇಶನ್ ಅಂತ. ಅವ್ನ ಮನೆ ಬಿಟ್ಟು ಹೋಗಂತ ಹಗರಣ ಏನ್ ನಡೀತು? ಏನ್ ನಡೀತ? ನಿನ್ ತಂಗಿ ಎಂಥ ಮಹತ್ಕಾರ ಮಾಡಿದಾಳು ಗೊತ್ತೇನು? ನನ್ನ ತಂಗಿ ಏನ್ ಮಾಡಿದ್ಲು? ಏನ್ ಮಾಡಿದ್ಲ? ಇವತ್ತು ಬರೋ ಮುಂದೆ ನನ್ನ ಮಾನ ತೆಗಿಬೇಕು ಅಂತ ಪ್ಲಾನ್ ಮಾಡಿ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ನಾನೊಂದು ಏಟ್ ಮಾಡ್ಬೇಕಾಗಿಲ್ಲ, ಎಷ್ಟಾದ್ರೂ ನನ್ನ ಗಂಡ ಹೊಡೆಯೋದಕ್ಕೆ ನನಗೆ ಅಧಿಕಾರ ಇದೆ. ಐ ಮೀನ್ ನಾ ಇಬ್ಬರು ಮದುವೆ ಆಗಿ ಸುಮಾರು 7 ವರ್ಷ ಆಯ್ತು. ಯಾವತ್ತಾದ್ರೂ ಒಂದು ಮಾತು ಬೈದಿದ್ದೀನ? ಯಾವತ್ತಾದ್ರೂ ಕೈ ಎತ್ಕೊಂಡು ಏಟ್ ಹಾಕಿದ್ದೀನ? ಇವತ್ತು ಅಷ್ಟಾದ್ರೂ ಒಂದು ಸಣ್ಣ ಏಟ್ ಹೊಡೆದಕ್ಕೆ ಹೇಳ್ಬೇಕಂದ್ರೆ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಇವತ್ತು ದೀಪಾವಳಿ ಹಬ್ಬ, ಬೇಕಾದಷ್ಟು ಫ್ರೆಂಡ್ಸ್ನ ಡಿಗ್ನಿಟೀಸ್ನ ಇನ್ವೈಟೀಸ್ನೆಲ್ಲ ಕರೆದಿದ್ದೀನಿ. ಸಪೋಸಿಂಗ್ ಯಾರಾದ್ರೂ ಬಂದು ಸರ್ ಶ್ರೀಮತಿ ಶಂಕರ್ ಅವರು ಎಲ್ಲಿ ಅಂತ ಕೇಳಿದ್ರೆ ನಾನೇನು ಹೇಳ್ದು? ಇಲ್ಲಿ ನನಗೂ ಅವ್ರಿಗೆ ಜಗಳ ಆಯ್ತು, ಹೇಳ್ದಕ್ಕೆ ಮನೆ ಬಿಟ್ಟು ಹೊರಟೋದು ಅಂತ ಹೇಳಲು ಕಮಾಡಲ್ಲಿ ರಿಬಿಡಿ ಅಮ್ಮನವ್ರು ಬಂದ್ಬಿಡ್ರು. ಅನು ಹಬ್ಬದ ಜೊತೆ ಎಲ್ಲರೂ ನೋಡ್ಬೇಕ ಕಾದ್ರೆ ಬೇಕಾದ್ರೆ ಎಲ್ಲ ಹೋಗಿದ್ದೆ ಯಾರ್ರಿ ಮಗು? ಈ ಮಗು ಯಾರು ಅಂತ ನಾನು ಹೇಳ್ತೀನಿ. ನಾನು ಅಮೆರಿಕಾದಲ್ಲಿದ್ದಾಗ ಒಬ್ಬ ಹುಡುಗಿ ಜೊತೆ ಸುತ್ತಾ ಇದ್ದೆ. ಅದು ಫಲಿತಾಂಶ ಈ ಮಗು. ನಾನು ಮಾಡಿದ ತಪ್ಪಿಗೆ ಸಾಕ್ಷಿಯಾದ ಈ ಮಗುನ ನಾನೇ ಕರ್ಕೊಂಡ್ಬಂದು ಕಾನ್ವೆಂಟ್ ಅಲ್ಲಿ ಇಟ್ಟಿದ್ದೇನೆ. ಇದು ನನ್ನ ಮಗು. ನೀನೇನು ತಿಳಿದ ಮುಗ್ಧೆ ಅಂತ ನಾನು ತಿಳ್ಕೊಂಡೆ. ಆದ್ರೆ ನೀನ್ ಮಹಾ ಸಂಸ್ಥೆಗಾರ್ತಿ ಅಂತ ನಾನು ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಮಗುನ ನನ್ನ ಕಣ್ ತಪ್ಪಿ ಕಳಿಸಿ ಸರಿಯಾದ ಸಮೀಕ್ಷೆ ಇದನ್ನು ಕರ್ಕೊಂಡ್ಬಂದು ಎಲ್ಲರ ಮುಂದೆ ಇದು ನನ್ನ ಮಗು ಅಂತ ಸಾರ್ಬೇಕು ಅಂತ ಕಾಲ ಪ್ಲಾನ್ ಮಾಡಿದ್ರು. ಆರ್ ಯು ಸ್ಯಾಟಿಸ್ಫೈಡ್? ರಾತ್ರಿ ಹುಚ್ಚು ಹುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದಕ್ಕೆ ಇಷ್ಟು ನಾನು ಏನನ್ನ ಅರ್ಥ ಮಾಡ್ಕೊಂಡಿತ್ತು? ನಾನು ಬಯಸಿದ್ದು ನಿನಗೆ ಅವಮಾನ ಮಾಡಬೇಕು ಅಂತಲ್ಲ, ನನ್ನ ತಾಯಿ ತನಕ ಪ್ರೀತಿ ಮಮತೆಗಳನ್ನ ತಾರೆ ಹಿಡಿದುಕೊಡುತ್ತೆ. ಮಗು ಬೇಕು ಅಂತ ನಿನ್ಗೆ ಆಸೆ ಇಟ್ಟಿದ್ರೆ ನನ್ನ ತಂಗಿ ಮಗುನ ದತ್ತು ತಗೋಣ ಅಂತ ಹೇಳಿದ್ದೆ. ಯಾಕೆ ನಿರಾಕರಿಸ್ತೆ? ಆ ಮಗು ಮೇಲೆ ಇದ್ರ ಹತ್ತಿರ ನಿನಗೆ ಈ ಮಗು ಮೇಲೆ ಹೇಗ್ ಬಂತು? ನೀನ್ ಇದನ್ನು ಹೊತ್ತಿದ್ಯಾ ಎತ್ತಿದ್ಯಾ? ನನಗಿಲ್ದ ಹತ್ತಿರ ನಿನಗೇನು? ಈ ಮಗುಗೂ ನಿನಗೂ ಏನ್ ಸಂಬಂಧ? ಇದಕ್ಕೆ ನಿಮ್ಮ ತಂದೆ ಅನ್ನೋ ಸಂಬಂಧ, ನೀ ಮಗು ನಿಮಗೆ ಅನ್ನೋ ಸಂಬಂಧ? ಆ ದಿವಸ ನೀವು ನನಗೆ ಮಕ್ಕಳೇ ಇನ್ನಾಗಲ್ಲ ಅಂತ ತಿಳಿಸಿ ನಾನು ಯಾರಿಗೇನು ಪಾಪ ಮಾಡುತ್ತೋ ದೇವರು ನನಗೆ ಈ ಶಿಕ್ಷೆ ಕೊಟ್ಟ ಅಂತ ಕೊರಗಿದ್ರಲ್ಲ, ಈಗ ನಾನು ತಿಳ್ಕೊಳ್ಳಿ ಮರೆಯ ಸುರಿಸಿದ ಕಣ್ಣೀರೇ ನಮಗೆ ಮಕ್ಕಳಿಲ್ಲದ ಹಾಕಿ ಮಾಡ್ತು, ಅವಳ ಮಗು ನಮ್ಮ ಕೈ ಸೇರೋ ಹಾಕಿ ಮಾಡ್ತು. ಆದರೆ ಆಗ್ಲಾದ್ರೆ ನೀವು ಈ ಮಗು ನನ್ನ ಕೈ ಕೊಟ್ಟು ನನ್ನ ತಾಯಿ ತನದ ಆಸೆನ ಪೂರೈಸ್ತೀರಾ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವು ಈ ಮಗು ಮಾತಿಟ್ಟಿದ್ರೆ ಉರ್ದುರ್ದು ಬೀಳ್ತಾ ಇದ್ರಿ, ಮೈಂಡ್ ಬಿಸ್ನೆಸ್ ಅಂದ್ಬಿಟ್ರಿ, ನನ್ನ ಮೂರ್ಯಾಳಾಗಿ ಮಾಡ್ಬಿಟ್ರಿ. ನೀವು ನಾನು ಪ್ರೀತಿಸಿದ ಶಂಕರ್ ಆಗಿದ್ದ ಪಕ್ಷದಲ್ಲಿ ಬರ್ದಾಗಿ ಮಣ್ಣು ತುಂಬಿಸ್ತೀರಾ? ತಾಯಿ ಕೊಡ್ತೀರಾ? ನನ್ನ ಜೈಲ್ಗೆ ಏನಾಯ್ತು? ನನ್ನ ಮಗು ಏನಾಯ್ತು? ಇದನ್ನ ಮುಟ್ಟೋ ಅಧಿಕಾರ ನಿಮಗಿಲ್ಲ. ಯಾರನ್ನ ತನ್ನ ತಂದೆ ಅಂತ ತಿಳ್ಕೊಂಡಿತ್ತು? ಯಾರ ಬಾಯಿಂದ ರಾಣಿ ಇವ್ರು ಮಗಳು ಅಂತ ಕರೆಸ್ಕೊಳಕ್ಕೆ ಆಸೆ ಪಡ್ತಿತ್ತು ಅಂತ ತಂದೆ? ನೀವಾಗೋಕ್ ಹ್ಯಾಕ್ ಸಾಧ್ಯ? ಆ ದಿವಸ ಮಗು ಬೇಕು ನಾನು ಬೇಕು ಅಂತ ಕೇಳಿದ್ರಲ್ಲ, ಈ ದಿವಸ ಮಾತ್ರ ಈ ಮಗುವಿನ ತಂದೆ ನಾನು ಅಂತ ಕೇಳೋ ಹಕ್ಕು ನಿಮ್ಗೆ ಇದೆ. ಮರ್ತಾ ಇದ್ದೀರಾ? ಅಲಿ 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 ನಿಮ್ ಹೃದಯದ ಕಲ್ಮಶ ನನ್ನ ಜೀವಮಾನದಲ್ಲಿ ಮರೆಯೋಕಾಗದಂತ ದೀಪಾವಳಿ ಆಚರಿಸ್ತೀನಿ ಅಂತ ಹೇಳಿದ್ರಲ್ಲ, ಆಚರಿಸಿ ನೋಡ್ತಾನೆ, ಆಚರಿಸಿ. ಪಟಾಕಿ ಕೊಡ್ರಿ, ಪಾಟಿ ಕೊಡ್ರಿ, ಆಟ ಆಡ್ರಿ,
ನಾನು ಆಚರಿಸ್ತೀನಿ ಕಣ್ರಿ, ನಾನು ಈ ದೀಪಾವಳಿ ಆಚರಿಸ್ತೀನಿ ಕಣ್ರಿ. ನನ್ನ ಮಗುಗೆ ಕೊಳ್ಳಿ ಇಟ್ಟು, ತಾಯಿತನದ ನನ್ನ ಆಸೆಗೆ ಬೆಂಕಿ ಇಟ್ಟು, ಈ ಕೆಟ್ಟ ಸಮಾಜಕ್ಕೆ ಈ ಪುಟ್ಟ ಹೃದಯನೇ ಬಲಿ ಕೊಟ್ಟು. ತಂದೆಯಾಗಿ ನೀವು ಮಾಡಬೇಕಾದ ಕರ್ತವ್ಯ ಮಾಡಲಿಲ್ಲ. ತಾಯಿ ಸ್ಥಾನದಲ್ಲಿರೋ ನಾನು ಆ ಕರ್ತವ್ಯ ಮಾಡ್ತೀನಿ ಕಣ್ರಿ. ಹುಚ್ಚಿ ಮರಿಯ, ನನ್ನ ಮಗಳು ಭಾರತೀಯ ಸಂಸ್ಕೃತಿ ಪ್ರಕಾರ ಬೆಳಿಬೇಕು ಅಂತ ಆಸೆ ಪಟ್ಲು. ಈ ಮಗು ಭಾರತದ ಮಣ್ಣಲ್ಲಿ ಭಾರತದ ಪ್ರಕೃತಿಯಲ್ಲಿ ಬೆರೆತು ಹೋಗೋ ಹಾಗೆ ಮಲಗಿಸ್ತೀನಿ. ನನ್ನ ಜೊತೆ ಯಾರು ಬರಬೇಡಿ, ಮಾತ್ರ ನಿನ್ನ ಮಮತೆ ಆಳ ಕಂಡವರಿಲ್ಲ, ಮಾತ್ರ ಪ್ರೇಮಕ್ಕೆ ಸಾಟಿ ಜಗದಲ್ಲಿಲ್ಲ. ಭಾರತ ಕುಲನಾರಿಗೆ ನೀ ಮಾದರಿ ಅಮ್ಮ, ಮರೆಯದೆಂದು ಮನುಜ ಹೃದಯ ಈ ಕಥೆ.